ನಮಸ್ತೆ ಸ್ನೇಹಿತರ, ನಾನು ನಿಮ್ಮ ಪ್ರೀತಿಯ ಧೈರ್ಯಪ್ಪ ಬಾಗೇನವರು. ಎಲ್ಲರಿಗೂ ಕೂಡ ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇವತ್ತು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯಲ್ಲಿ ಗ್ರಾಮೀಣ ಭಾಗದಿಂದ ಬಂದಂತಹ ಮೊದಲು 100 ಜನ ಸ್ಪರ್ಧಾರ್ಥಿಗಳಿಗೆ 30% ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದು, ಯಾರಿಗೆ ಅಡ್ಮಿಷನ್ ಅನ್ನು ಪಡೆದುಕೊಳ್ಳುವಂತಹ ಆಸಕ್ತಿ ಇರುತ್ತದೋ ಅವರು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಆಫೀಸ್ಗೆ ಭೇಟಿ ನೀಡಿ ತಮ್ಮ ಅಡ್ಮಿಷನ್ ಅನ್ನು ಖಚಿತಪಡಿಸಿಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ತಂಡ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಯನ್ನು ಕೂಡ ಇವತ್ತು ತಲುಪ್ತಾ ಇದೆ. ಅದು ಒಂದು ಕ್ಲಾಸ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಇನ್ನು ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ದಿಂದಾಗಿ ಪ್ರತಿದಿನವೂ ಕೂಡ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತಹ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿರುವಂತಹ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು ಬಂದು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇನ್ನು ಹೋದ ವರ್ಷ ಕೊರೋನಾ ಒಂದು ಸಾಂಕ್ರಾಮಿಕ ರೋಗದಿಂದಾಗಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯಿಂದ ಬಿಡುಗಡೆಯಾಗ್ತಾ ಇರುವಂತಹ ಮಾಸಪತ್ರಿಕೆ ನಿಂತು ಹೋಗಿತ್ತು. ಈ ಆಗಸ್ಟ್ ತಿಂಗಳಿನಿಂದ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯಿಂದ ಮಾಸಪತ್ರಿಕೆ ಕೂಡ ಆರಂಭವಾಗ್ತಾ ಇದ್ದು, ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಜುಲೈ ತಿಂಗಳಲ್ಲಿ ನಾವೇನು ಡಿಜಿಟಲ್ ಮುಖಾಂತರವಾಗಿ ಒಂದು ಮಾಸಪತ್ರಿಕೆಯನ್ನು ಬಿಟ್ಟಿದ್ದೆವು ಡಿಜಿಟಲೀಕರಣವಾಗಿ. ಬಹಳಷ್ಟು ವಿದ್ಯಾರ್ಥಿಗಳು ಇದಕ್ಕೆ ನೀಡಿರುವಂತಹ ಬೆಂಬಲದಿಂದಾಗಿ ಮತ್ತೆ ಈ ಒಂದು ನಮ್ಮ ಮಾಸಪತ್ರಿಕೆಯನ್ನು ಹೊರಗಡೆ ತರ್ತಾ ಇದ್ದೀವಿ. ಈ ಎಲ್ಲ ಮಾಸಪತ್ರಿಕೆ ತಮ್ಮೆಲ್ಲರ ಒಂದು ಬೆಂಬಲ ಸದಾ ನಮ್ಮ ಮೇಲೆ ಇರುತ್ತದೆ ಅಂತ ಹೇಳ್ತಾ ನಾನು ಇವತ್ತು ಒಂದು ಪ್ರಶ್ನೆಯನ್ನು ಎತ್ಕೊಂಡು ಬಂದಿದ್ದೇನೆ. ಅದು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಭಾರತದ ಇತಿಹಾಸವು ಒಂದು ರಕ್ತಸಿದ್ಧವಾಗಿರುವಂತಹ ಅಧ್ಯಾಯವನ್ನು ಹೊಂದಿದ. ಯಾಕೆಂದರೆ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನರು ತಮ್ಮ ಜೀವವನ್ನೇ ಅರ್ಪಣೆ ಮಾಡಿರುವಂತಹ ಮಣ್ಣಿನ ಕಣದಲ್ಲಿ ನಾವು ವಾಸಿಸ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ, ಆದರೆ ಹಲವು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಒಂದು ಪ್ರಶ್ನೆಯಲ್ಲಿ ಮುಂದೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು, ಈಗಾಗಲೇ ಎಕ್ಸಾಮ್ನಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾನ ಅನ್ನೋದನ್ನು ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ಪ್ರಶ್ನೆ ಇದೆ, ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ದುರಂತ ಯಾವಾಗ ಸಂಭವಿಸಿತು ಅನ್ನುವಂಥದ್ದು ಪ್ರಶ್ನೆ. ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ದುರಂತ ಯಾವಾಗ ಸಂಭವಿಸಿತು ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ 4 ಆಪ್ಷನ್ಸ್ ಗಳಿದ್ದಾವ. ಇತಿಹಾಸದ ದೃಷ್ಟಿಯಿಂದ ಒಂದೊಂದು ಪ್ರಮುಖವಾಗಿರುವಂತಹ ಘಟನೆಗಳ ತಮಗೆಲ್ಲರಿಗೂ ಆನ್ಸರ್ ಗೊತ್ತಿರಬಹುದು, ಮತ್ತು ಎಷ್ಟೋ ಜನರು ಕೂಡ ಆನ್ಸರ್ ಅನ್ನ ಮಾಡ್ತಾ ಇರ್ತಿರುವಾಗ 1919 ಏಪ್ರಿಲ್ 13 ಮೊದಲನೇ ಆಪ್ಷನ್ಸ್ ಇದೆ. 2nd ಆಪ್ಷನ್ಸ್ 1922 ಫೆಬ್ರವರಿ 5. 3rd ಆಪ್ಷನ್ಸ್ ಇದೆ 1938 ಏಪ್ರಿಲ್ 11. 4th ಆಪ್ಷನ್ಸ್ ಇದೆ 1931 ಮಾರ್ಚ್ 5. ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಯಾವ್ದು ಆಗ್ತದಂದ್ರೆ ನೆನಪಿರಲಿ ಸ್ನೇಹಿತರ, 1919 ಏಪ್ರಿಲ್ 13. ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದಾನೆ ಅಂದ್ರೆ 4 ಆಪ್ಷನ್ಸ್ ಗಳಿರ್ತಾವ. ಅವಾಗ ನಾವು ಏನು ಮಾಡಬೇಕು ಅಂದ್ರೆ ಆ ಒಂದೇ ಒಂದು ಡೈರೆಕ್ಟ್ ಆಗಿರುವಂತಹ ಪ್ರಶ್ನೆಗೆ ಆನ್ಸರ್ ಮಾಡಿ ನಮ್ಮ ಒಂದು ಸ್ಪರ್ಧಾತ್ಮಕತೆಯ ಜ್ಞಾನವನ್ನ ಬಿಟ್ಕೊಡ್ಬಾರ್ದು. ಎಲ್ಲ ಒಂದು ಆಪ್ಷನ್ಸ್ ಗಳ ಮೇಲೆ ಸ್ಟಡಿ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದನ್ನು ಒಂದು ಆಪ್ಷನ್ಸ್ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಘಟನೆಗಳ ಮೇಲೆ ಬಂದಿರುವಂಥದ್ದು. ಹಾಗಾದ್ರೆ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅನ್ನುವಂತಹ ಯುದ್ಧ ಭೂಮಿಯ ಯಾವ ರಾಜ್ಯದಲ್ಲಿ ಬರುತ್ತ, ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ದುರಂತ ನಡೆದಿರುವಂಥದ್ದು 1919 ಏಪ್ರಿಲ್ 13 ಅಂತ ಹೇಳಿ ನೋಡ್ತೀವಿ. 1919 ಏಪ್ರಿಲ್ 13. ಹಾಗಾದ್ರೆ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅನ್ನುವಂತಹ ಒಂದು ಪ್ರಮುಖವಾಗಿರುವಂತಹ ಹತ್ಯಾಕಾಂಡ ನಡೆದಿರುವಂತಹ ಯುದ್ಧ ಭೂಮಿ ಇರುವಂಥದ್ದು ಎಲ್ಲಿ ಅಂದ್ರೆ ನೆನಪುಕೊಳ್ಳಿ, ನಮ್ಮ ಪಂಜಾಬ್ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ ಬರುತ್ತಾ, ಪಂಜಾಬ್ ರಾಜ್ಯದಲ್ಲಿ ಒಂದು ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅನ್ನುವಂತಹ ನಡೆದಿರುವಂತಹ ಪ್ರದೇಶ ಕಂಡು ಬರುತ್ತೆ. ಹಾಗಾದ್ರೆ ಈ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಯಾವ ದೇವಾಲಯದಲ್ಲಿ ನಡೆಯುತ್ತೆ ಅಂದ್ರೆ ನೆನಪಿಕೊಳ್ಳ್ರಿ, ಯಾವ ದೇವಾಲಯ ಅಂದ್ರೆ ಪಂಜಾಬಿನ ಒಂದು ಪ್ರಮುಖವಾಗಿರುವಂತಹ ದೇವಾಲಯ ಇದೆ, ಯಾವುದು ಅಂದ್ರೆ ಅಮೃತಸರ ದೇವಾಲಯ. ಯಾವ ದೇವಾಲಯದಲ್ಲಿ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅನ್ನುವಂಥದ್ದು ನಡೆಯಿತು ಅಂದ್ರೆ ನೆನಪಿರಲಿ ಸ್ನೇಹಿತರ, ಅಮೃತಸರ ದೇವಾಲಯ ಅನ್ನುವಂಥದ್ದು 1919 ಏಪ್ರಿಲ್ 13 ನಡೀತದ. ಮತ್ತು ನಾವಿಲ್ಲಿ ಏನು ಮತ್ತೆ ಏನು ನೆನಪಿಕೊಳ್ಳಬಹುದು ಅಂದ್ರೆ, ಹಾಗಾದ್ರೆ ಈ ಅಮೃತಸರ ದೇವಾಲಯವನ್ನ ನಿರ್ಮಾಣ ಯಾರು ಮಾಡಿದಾರ,
ಅಮೃತಸ್ವರ ಅನ್ನುವಂತಹ ದೇವಾಲಯ ಎಲ್ಲಿದೆ? ಪಂಜಾಬಿನಲ್ಲಿದೆ. ಈ ಪಂಜಾಬಿನ ಅಮೃತಸ್ವರ ದೇವಾಲಯದಲ್ಲಿ 1919 ಏಪ್ರಿಲ್ 13 ಜಲಿಯನ್ ವಾಲೆ ಹತ್ಯೆ ಕಂಡ ಸಂಭವಿಸಿದ ಒಂದು ಘಟನೆ. ಹಾಗಾದ್ರೆ ಈ ಒಂದು ಪಂಜಾಬಿನ ಅಮೃತಸ್ವರ ದೇವಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಆರಂಭಿಸಿದಂತವನು ಸಿಖ್ಖರ 4ನೇ ಗುರು ಸಂತ ರಾಮದಾಸ್. ಈ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಆರಂಭಿಸಿದಂತಹ ಸಿಖ್ ಧರ್ಮದ ಗುರು ಎಷ್ಟನೇದವ ಅಂದ್ರೆ 4ನೇ ಗುರು ಸಂತ ರಾಮದಾಸ್ ಎಂಬಂತಹ ವ್ಯಕ್ತಿ ಪಂಜಾಬ್ನ ಅಮೃತಸ್ವರ ದೇವಾಲಯವನ್ನು ನಿರ್ಮಿಸ್ತಾನ. ಹಾಗಾದ್ರೆ ಈ ಒಂದು ದೇವಾಲಯವನ್ನ ಸಂಪೂರ್ಣವಾಗಿ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಈ ಒಂದು ಪಂಜಾಬಿನ ಅಮೃತಸ್ವರ ದೇವಾಲಯದ ಕಾರ್ಯವನ್ನ ಪೂರ್ಣಗೊಳಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಈತ ಸಿಖ್ ಧರ್ಮದ 4ನೇ ಗುರು, ಅದರ 5ನೇ ಗುರುವಾಗಿರುವಂತಹ ಅರ್ಜುನ ದೇವ ಈ ಒಂದು ದೇವಾಲಯದ ನಿರ್ಮಾಣದ ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಸ್ತಾ ಹೋಗ್ತಾನ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಈ ಪಂಜಾಬ್ನ ಅಮೃತಸ್ವರ ದೇವಾಲಯವನ್ನ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದಂತಹ ವ್ಯಕ್ತಿ ಯಾರು ಅಂದ್ರೆ ಸಂತ ರಾಮದಾಸ್. ಪೂರ್ಣಗೊಳಿಸಿದಂತಹ ವ್ಯಕ್ತಿ ಯಾರು ಅಂದ್ರೆ ಅರ್ಜುನ ದೇವ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಯಾರ್ರಿ ಅರ್ಜುನ ದೇವ ಅನ್ನುವಂತಹ ವ್ಯಕ್ತಿ ಈ ಒಂದು ದೇವಾಲಯದ ಕಾರ್ಯವನ್ನ ಪೂರ್ಣವಾಗಿ ಗೊಳಿಸಿದ ಅನ್ನುವಂಥ. ಹಾಗಾದ್ರೆ ಪಂಜಾಬಿನ ಅಮೃತಸ್ವರ ದೇವಾಲಯಕ್ಕೆ ಭೂಮಿಯನ್ನ ದಾನವಾಗಿ ನೀಡಿದಂತಹ ವ್ಯಕ್ತಿ ಯಾರು? ಪ್ರಶ್ನೆ ಏನಂತ ಹೇಳಿ ಕೇಳಿದ್ದ ಅಂದ್ರೆ PSI ಎಕ್ಸಾಮ್ ನಲ್ಲಿ ಈ ಪಂಜಾಬಿನಲ್ಲಿರುವಂತಹ ಅಮೃತಸ್ವರ ದೇವಾಲಯವನ್ನ ಕಟ್ಟಿಸಿದಂತವನು ಸಂತ ರಾಮದಾಸ. ಹಾಗಾದ್ರೆ ಸಂತ ರಾಮದಾಸ ಸಿಖ್ಖರ ಯಾವ ಗುರುವಿನ ಸಮಕಾಲೀನ ವ್ಯಕ್ತಿಯಾಗಿದ್ದ ಅನ್ನೋದನ್ನ ಪ್ರಶ್ನೆ ಕೇಳಿದಾರ. ಯಾರು ಅಂದ್ರೆ ಸಿಖ್ಖರ ರಾಮದಾಸನ ಸಮಕಾಲೀನ ಮೊಘಲರ ದೊರೆ ಅಂದ್ರೆ ನೆನಪಿಟ್ಕೊಳ್ರಿ, ಅವನೇ ಈ ಸಂತ ರಾಮದಾಸನಿಗೆ ಪಂಜಾಬಿನಲ್ಲಿ ಅಮೃತಸ್ವರ ದೇವಾಲಯವನ್ನ ನಿರ್ಮಾಣ ಮಾಡಿಕೆ ಭೂಮಿಯನ್ನ ದಾನವಾಗಿ ಕೊಡ್ತಾನೆ. ಅವನೇ ಮೊಘಲ ಸಾಮ್ರಾಜ್ಯದ ಪ್ರಸಿದ್ಧವಾಗಿರುವಂತಹ ಅರಸ ಯಾರು ಈ ಭೂಮಿಯನ್ನ ದಾನವಾಗಿ ಕೊಡ್ತಾರ ಅಂದ್ರೆ ಅಕ್ಬರ್. ಅಕ್ಬರ್ಗೆ ಯಾರಿಗೆ ಕೊಟ್ಟ ಭೂಮಿಯನ್ನ ದಾನವಾಗಿ? ಈ ಸಂತ ರಾಮದಾಸನಿಗೆ ಕೊಟ್ಟ. ಈ ಸಂತ ರಾಮದಾಸ್ ಏನ್ ಮಾಡಿದ? ಪಂಜಾಬಿನಲ್ಲಿ ಅಮೃತಸ್ವರ ದೇವಾಲಯವನ್ನ ನಿರ್ಮಾಣ ಆರಂಭಿಸಿದ. ಹಾಗಾದ್ರೆ ಈ ದೇವಾಲಯವನ್ನ ಪೂರ್ಣಗೊಳಿಸಿದಂತಹ ವ್ಯಕ್ತಿ ಯಾರು ಅಂದ್ರೆ ಅರ್ಜುನ ದೇವ ಅಂತ ನೋಡ್ತಾ ಹೋಗ್ತೀವಿ. ಯಾವ ದೇವ? ಅರ್ಜುನ ದೇವ. ಮತ್ತೆ ಅರ್ಜುನ ದೇವ ಅಂತೇಳಿ ಬಂದಾಗ ಪ್ರಶ್ನೆ ಬರಬಹುದು, ಸಿಖ್ಖರ 5ನೇ ಗುರುವಾಗಿರುವಂತಹ ಅರ್ಜುನ ದೇವನನ್ನ ಕೊಲೆ ಮಾಡಿದ ಮೊಘಲರ ದೊರೆಯ. ನೆನಪಿಟ್ಕೊಳ್ರಿ, ಮೊಘಲರ ದೊರೆ ಯಾರು ಕೊಲೆ ಮಾಡ್ತಾರಂದ್ರೆ ಅರ್ಜುನ ದೇವನನ್ನ ಕೊಲೆ ಮಾಡಿದಂತಹ ವ್ಯಕ್ತಿ ನೆನಪಿಟ್ಕೊಳ್ರಿ, ಅವನೇ ಜಹಾಂಗೀರ್. ಯಾರು ಕೊಲೆ ಮಾಡ್ತಾರ? ಜಹಾಂಗೀರ್. ಇನ್ನು ಸಿಖ್ ಧರ್ಮದ ಎರಡು ಜನ ವ್ಯಕ್ತಿಗಳು, ಎರಡು ಜನ ಗುರುಗಳು ಮೊಘಲ ಸಾಮ್ರಾಜ್ಯದ ಅರಸರಿಂದಲ ಕೊಲೆಯಾಗಿ ಹೋಗುವಂತದ್ದು ಮತ್ತು ದುರಂತವಾಗಿರುವಂತಹ ಸಾವನ್ನ ಕಾಂತಾರ ಅಂತ ನೋಡ್ತಾ ಹೋಗ್ತೀವಿ. ಅರ್ಜುನ ದೇವನನ್ನ ಕೊಲೆ ಮಾಡಿದಂತವರು ಜಹಾಂಗೀರ. ಇನ್ನೊಬ್ಬ ಸಿಖ್ ಧರ್ಮದ ಗುರು ಬರ್ತಾನ, ಆತನೇ ಯಾರು ಅಂದ್ರೆ 9ನೇ ಗುರು ತೇಜ್ ಬಹದ್ದೂರ್. ಈಗಾಗಲೇ ಎಕ್ಸಾಮ್ಗೆ ಪ್ರಶ್ನೆ ಆಗಿದ್ದಾವ, ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಈ ತೇಜ್ ಬಹದ್ದೂರ್ನ ಕೊಲೆ ಮಾಡಿದಂತಹ ಮೊಘಲರ ದೊರ ನೆನಪಿಕೊಡ್ರಿ, ಅತಿ ಹೆಚ್ಚು ಹಿಂದೂ ವಿರೋಧಿ ನೀತಿಗಳನ್ನ ಅನುಸರಿಸಿದ ಮೊಘಲ ಸಾಮ್ರಾಟ್ ಯಾರು ಅಂದ್ರೆ ಔರಂಗಜೇಬ. ಯಾವ ಜೇಬ? ಔರಂಗಜೇಬ ಏನ್ ಮಾಡ್ತಾ ಹೋಗ್ತಾನಂದ್ರ ಸಿಖ್ಖರ 9ನೇ ಗುರು ತೇಜ್ ಬಹದ್ದೂರ್ನ ಕೊಲೆ ಮಾಡಿದಂತವನು ಔರಂಗಜೇಬ. ಅರ್ಜುನ್ ದೇವನನ್ನ ಕೊಲೆ ಮಾಡಿದಂತಹ ಮೊಘಲರ ದೊರೆ ಜಹಾಂಗೀರ. ಹೌದಾ, ಇವರು ಕೂಡ ಸಿಖ್ ಧರ್ಮದ ಪ್ರಮುಖವಾಗಿರುವಂತಹ ಗುರುಗಳು. ಜಲಿಯನ್ ವಾಲಿ ಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13 ಎಲ್ಲಿ ನಡೆದದ ಅಂದ್ರೆ ಪಂಜಾಬಿನ ಅಮೃತಸ್ವರ ದೇವಾಲಯದಲ್ಲಿ ನಡೆಯಿತು. ಹಾಗಾದ್ರೆ ಈ ದೇವಾಲಯವನ್ನ ಕಟ್ಟಲಿಕ್ಕೆ ಆರಂಭಿಸಿದಂತಹ ವ್ಯಕ್ತಿ ಸಂತ ರಾಮದಾಸ. ಈ ಸಂತ ರಾಮದಾಸ ಪಂಜಾಬಿನಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಬೇಕಾದ್ರೆ ಈತನಿಗೆ ಭೂಮಿಯನ್ನು ದಾನ ಮಾಡಿದಂತಹ ಮೊಘಲರ ದೊರೆ ಅಕ್ಬರ್ ಸಂತ ರಾಮದಾಸನ ಸಮಕಾಲೀನ ವ್ಯಕ್ತಿಯಾಗಿದ್ದ. ಈ ದೇವಾಲಯವನ್ನ ಪೂರ್ಣಗೊಳಿಸಿದಂತಹ ಸಿಖ್ಖರ ಗುರು ಯಾರು ಅಂದ್ರೆ ಅರ್ಜುನ ದೇವ. ಅರ್ಜುನ ದೇವ ಅಂತ ಹೇಳಿ ನೋಡ್ತೀವಿ, ಈ ಅರ್ಜುನ ದೇವರನ್ನ ಕೊಲೆ ಮಾಡಿದಂತಹ ಮೊಘಲರ ಸಾಮ್ರಾಟ ಜಹಾಂಗೀರ್ ಯಾರಿ?
ಜಾಗಿರ ಅನ್ನುವಂತ ವ್ಯಕ್ತಿ ಕೊಲೆ ಮಾಡ್ತಾನ. ಇನ್ನು ಸಿಕ್ಕ ಧರ್ಮದ 9ನೇ ಗುರು ತೇಜ್ ಬಹದ್ದೂರನ್ನು ಕೂಡ ಕೊಲೆಯಲ್ಲಿ ಮಾಡಿದಂತಹ ವ್ಯಕ್ತಿ ಯಾರು ಅಂದ್ರೆ ಔರಂಗಜೇಬ್ ಅತಿ ಹೆಚ್ಚು ಹಿಂದೂ ವಿರೋಧಿ ನೀತಿಗಳನ್ನ ಅನುಸರಿಸಿದಂತಹ ಮೊಘಲ ಸಾಮ್ರಾಟ ಅಂತ ಹೇಳಿ ನಾವು ಕರೀತಾ ಹೋಗ್ತೀವಿ. ಹಾಗಾದ್ರೆ ಈ ಜಲಿಯನ ವಾಲಿಬಾಗ್ ಹತ್ಯಾಕಾಂಡ ಆಗ್ಲಿಕ್ಕೆ ಕಾರಣವಾದಂತಹ ಕಾಯ್ದೆ ಯಾವುದು, ಯಾವ ಒಂದು ಕಾಯ್ದೆ ಕಾರಣವಾಯಿತು? ನೆನಪುಕೊಳ್ಳಿ, ಇದು ಕೂಡ ಪ್ರಶ್ನೆಯಲ್ಲಿ ಕೇಳಿದನ. ಜಲಿಯನ ವಾಲಿಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಗಿರುವಂತಹ ಕಾಯ್ದೆ ಯಾವುದು ಅಂದ್ರೆ ನೆನಪಿಟ್ಕೊಳ್ರಿ, 1919 ಫೆಬ್ರವರಿ 6ರಲ್ಲಿ ಈಗಾಗಲೇ 1914-1918 ಅವಧಿಯಲ್ಲಿ ಮೊದಲನೇ ಜಾಗತಿಕ ಯುದ್ಧ ನಡೆದಿತ್ತು. ಮೊದಲನೇ ಜಾಗತಿಕ ಯುದ್ಧದ ಸಂಪೂರ್ಣವಾಗಿರುವಂತಹ ಸೋಲಿನ ಹೊಣೆ ಯಾವುದು ಒಂದು ಪಡೆದುಕೊಂಡಿತ್ತು ಅಂದ್ರೆ ಜರ್ಮನ್. ಆ ಜರ್ಮನ್ ದೇಶದ ಮೇಲೆ ಗೆದ್ದಂತ ರಾಷ್ಟ್ರಗಳೆಲ್ಲ ಕೂಡಿ ವರ್ಸೆಲ್ಸ್ ಒಪ್ಪಂದವನ್ನ ಹೇರ್ಬಿಟ್ಟಿದ್ದು. ಆ ವರ್ಸೆಲ್ಸ್ ಒಪ್ಪಂದದ ಮೂಲಕ ಜರ್ಮನ್ ದೇಶದಲ್ಲಿ 1919 ಫೆಬ್ರವರಿ 6ರಂದು ರೌಲತ್ ಕಾಯ್ದೆಯನ್ನ ಜಾರಿ ಮಾಡಿದ್ರು. ರೌಲತ್ ಕಾಯ್ದೆ ಹೆಂಗ, ಅದರ ಉದ್ದೇಶ ಏನಾಗಿತ್ತು ಅಂದ್ರ ಯಾವುದೇ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ 5 ಜನಕ್ಕಿಂತ ಹೆಚ್ಚಿನ ಜನ ಕೂಡುವಂತಿಲ್ಲ, ಗುಂಪು ಗುಂಪಾಗಿ ತಿರುಗಾಡುವಂತಿಲ್ಲ, ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನ ಮಾಡುವಂತಿಲ್ಲ, ಸಾರ್ವಜನಿಕ ಸಭೆ ಸಮಾರಂಭಗಳನ್ನ ಮಾಡುವಂತಿಲ್ಲ ಅನ್ನುವಂತಹ ಕಾಯ್ದೆವನ್ನ ಮೊದಲ ಜಾಗತಿಕ ಯುದ್ಧ ನಡೆದಂತ ಸಂದರ್ಭದಲ್ಲಿ ವರ್ಸೆಲ್ಸ್ ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮೂಲಕ 1919ರಲ್ಲಿ ಜರ್ಮನ್ ದೇಶದ ಮೇಲೆ ಹೇರಿದ್ರು. ಅದೇ ರೀತಿಯಾಗಿರುವಂತಹ ರೌಲತ್ ಕಾಯ್ದೆಯನ್ನ ಬ್ರಿಟಿಷರು ಭಾರತದ ಮೇಲೆ ಹೇರ್ತಾರ. ಹೇರ್ಲಿಕ್ಕೆ ಏನ್ ಕಾರಣ ಅಂದ್ರ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಅನೇಕ ರೀತಿಯವಾಗಿರುವಂತಹ ಹೋರಾಟಗಳು ನಡೀತಾ ಇದ್ವು. ಒಂದು ಕಡೆ ಯುವಕರ ಶಕ್ತಿ, ಇನ್ನೊಂದು ಕಡೆ ತೀವ್ರಗಾಮಿಗಳ ಪ್ರಬಲವಾಗಿರುವಂತಹ ಹೋರಾಟ, ಇವೆಲ್ಲವುಗಳ ನಡುವೆ ಬ್ರಿಟಿಷರು ಒಂದು ಕಾಯ್ದೆಯನ್ನ ಜಾರಿ ಮಾಡ್ತಾರ. ಅದುವೇ ಯಾವುದು ಅಂದ್ರೆ ರೌಲತ್ ಕಾಯ್ದೆ ಅನ್ನುವಂಥದ್ದು. ನೆನಪಿಟ್ಕೊಳ್ರಿ, ಅದುವೇ ಯಾವ ಕಾಯ್ದೆ? ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆಯ ಮುಖ್ಯಾಂಶಗಳು ಈ ಕೆಳಗಿನ ಯಾವ್ದಾಗಿರಲಿಲ್ಲ ಅಂತ ಹೇಳಿ ಕೂಡ ಪ್ರಶ್ನೆ ಕೇಳಬಹುದು. ಇದರ ಪ್ರಮುಖ ಉದ್ದೇಶ ನೆನಪಿಟ್ಕೊಳ್ರಿ, ಭಾರತದಲ್ಲಿ ಸ್ವತಂತ್ರ ಚಳವಳಿಯನ್ನ ಹತ್ತಿಕ್ಕುವುದಾಗಿತ್ತು. ಈ ರೌಲತ್ ಕಾಯ್ದೆಯ ಉದ್ದೇಶ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಚಳವಳಿಯನ್ನು ಹತ್ತಿಕ್ಕುವುದಾಗಿತ್ತು. ಇದರ ಪ್ರಮುಖವಾಗಿರುವಂತಹ ಅಂಶಗಳನ್ನು ನೆನಪಿಟ್ಕೊಳ್ರಿ, ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ, ಸಾರ್ವಜನಿಕ ಪ್ರದೇಶದಲ್ಲಿ 5 ಜನರಿಗಿಂತ ಹೆಚ್ಚಿನ ಜನ ಕೂಡುವಂತಿಲ್ಲ, ಇನ್ನು ಆಮೇಲೆ ಗುಂಪು ಗುಂಪಾಗಿ ಓಡಾಡುವಂತಿಲ್ಲ, ಯಾರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೋ ಅವರನ್ನ ಏನು ಮಾಡಬಹುದಿತ್ತು ಅಂದ್ರೆ ಬ್ರಿಟಿಷರು ಬಂಧನ ಮಾಡಬಹುದಿತ್ತು. ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ನ್ಯಾಯಾಲಯದ ವಾರೆಂಟ್ ಇಲ್ಲದನೆ ಬಂಧಿಸಬಹುದಿತ್ತು. ಯಾವುದೇ ವಾರೆಂಟ್ ಇಲ್ಲ, ವಾರೆಂಟ್ ಇಲ್ಲದೆ ಬಂಧನ ಮಾಡಬಹುದಿತ್ತು. ಇನ್ನು ಬಂಧನ ಮಾಡಿದಂತಹ ವ್ಯಕ್ತಿಯನ್ನ ಸುಮಾರು 2 ವರ್ಷಗಳ ಕಾಲದವರೆಗೆ ನ್ಯಾಯಾಲಯದ ವಿಚಾರಣೆ ಇಲ್ಲದೆ ಏನು ಮಾಡಬಹುದಿತ್ತು ಅಂದ್ರೆ ಬಂಧನ ಮಾಡಬಹುದಿತ್ತು. ಇಂತಹ ಕಾಯ್ದೆಯನ್ನ ವಿರೋಧಿಸಿ 1919 ಏಪ್ರಿಲ್ 13ರಂದು ಪಂಜಾಬ್ನ ಅಮೃತಸರ ದೇವಾಲಯದಲ್ಲಿ ಬೃಹತ್ ಆಗಿರುವಂತಹ ಪ್ರತಿಭಟನೆ ನಡೀತಾ ಇತ್ತು. ಈ ಬೃಹತ್ ಪ್ರತಿಭಟನೆ ನಡೀತಾ ಇರಬೇಕಾದ್ರೆ ಯಾವ ಕಾಯ್ದೆಯನ್ನ ಅಲ್ಲಿಯ ಜನ ವಿರೋಧಿಸ್ತಾ ಇದ್ರು ಅಂದ್ರೆ ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಜನ ಪ್ರತಿಭಟನೆ ಎದ್ದಿದ್ರು. ಈ ಅಮೃತಸರ ದೇವಾಲಯ ಎಂಬುದು ಹೆಂಗಿದೆ ಅಂದ್ರ ಸುತ್ತಲೂ 3 ಕಡೆ ಬೃಹತ್ ಆಗಿರುವಂತಹ ಕೋಟೆಗಳಿದ್ದಾವ, ಆ ಕೋಟೆಯನ್ನ ದಾಟ್ಲಿಕ್ಕೆ ಬರುವುದಿಲ್ಲ, ಒಂದೇ ಕಡೆ ಮಹಾದ್ವಾರ ಬಾಗಿಲ್ಲ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಈ ಒಂದು ದಿನ 1919 ಏಪ್ರಿಲ್ 13ರಂದ ಒಂದು ಪಂಜಾಬ್ನಲ್ಲಿ ಹಬ್ಬ ನಡೀತಾ ಇತ್ತು. ಆ ಹಬ್ಬ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಯಾವ ಹಬ್ಬ ನೆನಪಿಕೊಳ್ಳಿ? ಕಾಲ ವೈಸಾಖಿ ಅಂತ ಹೇಳಿ ಕರಿತೀವಿ. ಹೇಗೆ ನಮ್ಮ ಕರ್ನಾಟಕದಲ್ಲಿ ಹೊಸ ವರ್ಷ ಅಂತ ಹೇಳಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವೋ ಹಂಗ ಈ ಪಂಜಾಬಿನಲ್ಲಿ ಏನ ಮಾಡ್ತಾ ಹೋಗ್ತೀವಿ ಅಂದ್ರೆ ಹೊಸ ವರ್ಷ ಅಂತ ಹೇಳಿ ಕಾಲ ವೈಸಾಖಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರ. ಈ ಒಂದು ದಿನದಲ್ಲೂ ಬೃಹತ್ ಆಗಿರುವಂತಹ ಪ್ರತಿಭಟನೆ, ಬೃಹತ್ ಆಗಿರುವಂತಹ ಪ್ರತಿಭಟನೆ ಯಾವ ಕಾಯ್ದೆಯನ್ನು ವಿರೋಧಿಸಿ ನಡೀತಾ ಇತ್ತಲ್ಲ, ರೌಲತ್ ಕಾಯ್ದೆಯನ್ನು ವಿರೋಧಿಸಿ ನಡೀತಾ ಇತ್ತು. ಈ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಪ್ರಮುಖವಾಗಿರುವಂತಹ ಹೋರಾಟವನ್ನ ಮಾಡುತ್ತಿದ್ದಂತಹ ವ್ಯಕ್ತಿಗಳು ಯಾರು ಅಂದ್ರ ನೆನಪಿಟ್ಕೊಳ್ರಿ, ಒಬ್ಬ ಸತ್ಯಪಾಲ, ಇನ್ನೊಬ್ಬ ಸೈಫುದ್ದೀನ್ ಕಿಚಲು ಅನ್ನುವಂತಹ ವ್ಯಕ್ತಿ. ಒಬ್ಬ ಸತ್ಯಪಾಲ್, ಇನ್ನೊಬ್ಬ ಸೈಫುದ್ದೀನ್ ಕಿಚಲು ಅನ್ನುವಂತಹ ವ್ಯಕ್ತಿ ಹೋರಾಟವನ್ನ ಮಾಡುವಂತಹ ನಾಯಕರಾಗಿದ್ರು. ಯಾವ ಕಾಯ್ದೆಯನ್ನು ವಿರೋಧಿಸಿ? ರೌಲತ್ ಕಾಯ್ದೆಯನ್ನು ವಿರೋಧಿಸಿ. ಇವರು ಬೃಹತ್ ಆಗಿರುವಂತಹ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಬ್ರಿಟಿಷರು ಇಬ್ಬರನ್ನ ಬಂಧನ ಮಾಡಿದ್ರು.
ಇಬ್ಬರನ್ನು ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಬೃಹತ್ ಆಗಿರುವಂತಹ ಪ್ರತಿಭಟನೆ ನಡೆಯಿತು. ಅವರನ್ನ ಬಂಧನದಿಂದ ಬಿಡುಗಡೆ ಮಾಡ್ರಿ ಅಂತೇಳಿ ಜನರಿಂದ ಘೋಷಣೆಗಳು ಮೊಳಗಿದಂತಹ ಸಂದರ್ಭದಲ್ಲಿ ಬ್ರಿಟಿಷರ ಪೊಲೀಸ್ ಸೈನಿಕ ವ್ಯವಸ್ಥೆ ಬಂದ್ಬಿಡಿತು. ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಬ್ರಿಟಿಷರ ಪ್ರಮುಖವಾಗಿರುವಂತಹ ಕಮಾಂಡರ್ ಯಾರಲ್ಲ, ಜನರಲ್ ಆಗಿರುವಂತಹ ಜನರಲ್ ಡಯರ್ ಅಂತ ಹೇಳಿ ಕರಿತೀವಿ. ಆ ಜನರಲ್ ಡಯರ್ ಏನ ಮಾಡಿದ ಅಂದ್ರೆ ಈ ಜಲಿಯನ್ ವಾಲಿಯ ಹತ್ಯಾಕಾಂಡಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಕಾರಣ ಜನರಲ್ ಡಯರ್. ಜನರಲ್ ಡಯರ್ ಏನು ಹೇಳದೆ ಕೇಳದೆ ಮುನ್ಸೂಚನೆಯನ್ನ ನೀಡಲಿಲ್ಲ. 10,000 to 20,000 ಜನಸಂಖ್ಯೆ ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಮತ್ತು ಅಲ್ಲಿ ನಡೆಯುವಂತಹ ಕಾಳ ಬೈಸಾಕಿ ಹಬ್ಬದ ಆಚರಣೆ ಪ್ರಯುಕ್ತ ಬಂದು ಸೇರಿದಾರ. ಜನರಲ್ ಡಯರ್ ಯಾವುದೇ ಮುನ್ಸೂಚನೆ ಇಲ್ಲದ ಗುಂಡನ್ನು ಹಾರಿಸುವಂತಹ ಸಂದರ್ಭ, ಹಾರಿಸಲಿಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಬಂದೂಕುಗಳಿಂದ 1650 ಗುಂಡುಗಳು ಅಥವಾ 1650 ಗುಂಡುಗಳಿಂದ ಅಲ್ಲೇ ಒಂದು ದೊಡ್ಡದಾಗಿರುವಂತಹ ಬಾಯಿ ಇತ್ತು. ಆ ಬಾಯಿಗಳಿಗೂ ಸಹಿತ ಜನ ತಪ್ಪಿಸ್ಕೊಳ್ಳಿಕ್ಕೆ ಬ್ರಿಟಿಷರಿಂದ ಅನೇಕವಾಗಿರುವಂತಹ ಜನ ಆ ಬಾವಿಗಳೊಳಗಡೆ ಸಿಗಿದ್ರು. ಆ ಬಾವಿ ಸತ್ತ ಹೆಣಗಳಿಂದ ಕೂಡಿದಂತಹ ದಿಬ್ಬವೇ ಆಗಿ ನಿರ್ಮಾಣಗೊಂಡಿತ್ತು. ಅಷ್ಟು ಜನ ಸಾಯ್ತಾರ. ಒಂದು ಬ್ರಿಟಿಷ್ ದಾಖಲೆಯ ಪ್ರಕಾರ ಅವತ್ತು ಸತ್ತಂತಹ ಜನಸಂಖ್ಯೆ ಎಷ್ಟು ಅಂದ್ರೆ 379 ಜನ. ಆದ್ರೆ ನಿಜವಾಗಿ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡದಲ್ಲಿ ಮಡಿದಂತವರ ಸಂಖ್ಯೆ 1,100 ಹೆಚ್ಚಿನದಾಗಿತ್ತು ಅಂತ ಹೇಳಿ ವರದಿಗಳು ಸ್ಪಷ್ಟತೆಯನ್ನ ಕೊಡ್ತಾ ಹೋಗ್ತಾವ. ಅಷ್ಟೇ ಅಲ್ಲದೆ ಸುಮಾರು 3,500 ಹೆಚ್ಚಿನ ಜನ ಗಾಯಗಳನ್ನ ಮಾಡಿಕೊಳ್ತಾರ. ಇಂತಹ ರಕ್ತ ಸಿಕ್ತವಾಗಿರುವಂತಹ ಘಟನೆ 1919 ಏಪ್ರಿಲ್ 13 ಕಾಲ ವೈಸಾಖಿಯ ಹಬ್ಬದ ದಿನ ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಅಮೃತಸರ ದೇವಾಲಯದಲ್ಲಿ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಜನರಲ್ ಡಯರ್ನಿಂದ ಈ ಒಂದು ಪ್ರಮುಖವಾಗಿರುವಂತಹ ಘಟನೆ ಆಗಿಹೋಯಿತು. ಇಷ್ಟೆಲ್ಲ ಆಗಿರಬೇಕಾದ್ರೆ 1919 ಏಪ್ರಿಲ್ 13 ಭಗತ್ ಸಿಂಗ್ ಅನ್ನುವಂತಹ ಒಬ್ಬ ಭಾರತದ ಶ್ರೇಷ್ಠವಾಗಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರ, ಯುವ ಜನತೆಯಲ್ಲಿರುವಂತಹ ಧೀಮಂತವಾಗಿರುವಂತಹ ನಾಯಕ, ಇಂಕ್ವಿಲ್ಲಾಬಾದ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯ ಮೂಲಕ ಭಾರತೀಯ ಲಕ್ಷಾಂತರ ಜನತೆಯ ಯುವ ಮನಸ್ಸನ್ನು ಗೆದ್ದಂತಹ ಯುವ ಸಾಮ್ರಾಟ ಅಂತ ಹೇಳಿ ಕರಿತೀವಿ ನಾವು. ಪಂಜಾಬಿನಲ್ಲಿರುವಂತಹ ಒಂದು ಕ್ರಾಂತಿಯ ಕಿಡಿ, ಕ್ರಾಂತಿಯ ಕೇಸರಿ ಅಂತ ಹೇಳಿ ಕರಿತೀವಲ್ಲ, ಆ ಭಗತ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಕೇವಲ 12 ವರ್ಷದ ಯುವಕ. 12 ವರ್ಷದ ಯುವಕ 1919 ಏಪ್ರಿಲ್ 13 ಸ್ಕೂಲಿಗೆ ಹೋಗಿರ್ತಾರ. ಸ್ಕೂಲಿಗೆ ಹೋಗಿರ್ಬೇಕಾದ್ರ ಮಧ್ಯಾಹ್ನದ ವೇಳೆ ಇಡೀ ಪಂಜಾಬಿನಾದ್ಯಂತ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ನಡೆದಿರುವಂತಹ ಒಂದು ಪ್ರಮುಖವಾಗಿರುವಂತಹ ದುರಂತದ ಬಗ್ಗೆ ಎಲ್ಲ ಕಡೆ ಈ ಒಂದು ಘಟನೆ ಹಬ್ಬಿಬಿಡ್ತು. ಹಬ್ಬಿದಾಗ ಭಗತ್ ಸಿಂಗ್ ಸ್ಕೂಲನ್ನು ತೊರೆದು ತನ್ನ ಹೆಗಲಿಗೆ ಕೈ ಚೀಲವನ್ನು ಹಾಕಿಕೊಂಡು ಓಡೋಡಿ ಬರ್ತಾನ. ಓಡೋಡಿ ಬಂದು ತನ್ನ ಕೈ ಬ್ಯಾಗನ್ನ ಆ ಮನೆಯಲ್ಲಿ ಒಗೆದು ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡದ ಯುದ್ಧ ಭೂಮಿಗೆ ಬಂದ. ಯುದ್ಧ ಭೂಮಿಗೆ ಬರಬೇಕಾದ್ರೆ ಇಡೀ ಒಂದು ರಣರಂಗ ಪಂಜಾಬಿನ ಜಿಲ್ಲೆಯ ಅಮೃತಸರ ದೇವಾಲಯ ಅನ್ನುವಂಥದ್ದು ಸಂಪೂರ್ಣವಾಗಿ ರಕ್ತದಿಂದ ಕೂಡಿರುವಂತಹ ಕೆಸರಾಗಿಬಿಟ್ಟಿತ್ತು. ರಕ್ತದಿಂದ ಕೂಡಿರುವಂತಹ ಕೆಸರನ್ನ ಮೊಳಕಾಲೂರಿ ಕೆಳಗಡೆ ಬಿದ್ದ ಭಗತ್ ಸಿಂಗ್ ಮೊಳಕಾಲೂರನ್ನ ಮೂರ್ತನ ಸಂಪೂರ್ಣವಾಗಿ ಆ ಮಣ್ಣು ರಕ್ತದಿಂದ ಕೂಡಿದಂತಹ ಕೆಸರಾಗಿಬಿಟ್ಟಿತ್ತು. ಆ ಮಣ್ಣಿಗೆ ತನ್ನ ಅಂತಿಮವಾಗಿರುವಂತಹ ಶ್ರದ್ಧಾಂಜಲಿಯನ್ನ ನೀಡ್ತಾನ. ಶ್ರದ್ಧಾಪೂರ್ವಕವಾಗಿರುವಂತಹ ನಮನಗಳನ್ನ ಸಲ್ಲಿಸಿದ ಭಗತ್ ಸಿಂಗ ಶ್ರದ್ಧಾಪೂರ್ವಕವಾಗಿರುವಂತಹ ನಮನಗಳನ್ನ ಸಲ್ಲಿಸಿ ಆ ಒಂದು ಅಮೃತಸ್ವರ ದೇವಾಲಯದಲ್ಲಿ ಆಗಿರುವಂತಹ ಈ ರಕ್ತದಿಂದ ಕೂಡಿರುವಂತಹ ಸಾವಿರಾರು ಜನತೆಯ ಒಂದು ರಕ್ತದ ಕಣಗಳು ಮಣ್ಣಿನಲ್ಲಿ ಬೆರೆತು ಹೋಗಿತ್ತು. ಆ ಮಣ್ಣನ್ನು ಒಂದು ಗಾಜಿನ ಸೀಸೆಯ ಬಾಟಲಿನಲ್ಲಿ ಹಾಕಿಕೊಂಡು ಮನೆಗೆ ಬರ್ತಾನ. ಮನೆಗೆ ಬಂದು ಸಹೋದರಿಯನ್ನ ಕರಿತಾನ. ಸಹೋದರಿಯನ್ನ ಕರೆದು ಏನು ಹೇಳಿದಪ್ಪ ಅಂದ್ರ, ಇಲ್ಲ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡದಲ್ಲಿ ನಮ್ಮ ಭಾರತಾಂಬೆಯ ಸಲುವಾಗಿ ಸಾವಿರಾರು ಜನತೆಯ ಒಂದು ರಕ್ತ ಮಣ್ಣಿನಲ್ಲಿ ಅಡಗಿ ಹೋಗಿದೆ. ಮಣ್ಣಿನಲ್ಲಿ ಅಡಗಿ ಹೋಗಿರಬೇಕಾದ್ರೆ ನಾವು ಇದಕ್ಕೆ ಒಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಂತಿಮವಾಗಿರುವಂತಹ ಒಂದು ಸಂಸ್ಕಾರವನ್ನು ಮಾಡೋಣ ಅಂತೇಳಿ ನಾನು ಗಾಜಿನ ಸೀಸೆಯಲ್ಲಿ ಆ ಒಂದು ಕೆಸರನ್ನ ಹಾಕಿಕೊಂಡು ಬಂದಿದ್ದೇನೆ. ಅದಕ್ಕಾಗಿ ಏನು ಮಾಡೋಣ, ನೀನು ಹೂವಿನ ಹಾರವನ್ನು ಮಾಡುವಂತ
ಹೂವಿನ ಹಾರವನ್ನು ಸಹೋದರಿ ಮಾಡ್ತಾಳ ಕಾಸಿನ ಬಾಟಲಿಗೆ ಅಂತಿಮವಾಗಿರುವಂತಹ ಒಂದು ವಿಧಿ ವಿಧಾನಗಳನ್ನು ಮಾಡುವುದರ ಮೂಲಕ ಸಾವಿರಾರು ಜನತೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮನಗಳನ್ನ ಸಲ್ಲಿಸಿ ಭಗತ್ ಸಿಂಗ ಸಂಪೂರ್ಣವಾಗಿ 12ನೇ ವಯಸ್ಸಿನಲ್ಲಿ ತನ್ನನ್ನು ತಾನು ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಂಡ. ಅಷ್ಟೇ ಅಲ್ಲದೆ ಅವತ್ತಿನ ಯುವ ಜನತೆಯ ಪ್ರಮುಖ ಲೀಡರ್ ಆಗಿ ಗುರುತಿಸಿಕೊಂಡ. ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರನ್ನ ಅನೇಕವಾಗಿರುವಂತಹ ಪ್ರಮುಖ ವ್ಯಕ್ತಿಗಳನ್ನ ಪರೋಕ್ಷವಾಗಿ ಟೀಕೆ ಮಾಡಲಿಕ್ಕೆ ಆರಂಭಿಸಿದ. ಆ ಒಂದು ಟೀಕೆಯೇ 1931 ಮಾರ್ಚ್ 5ರಂದು ನಡೆದಿರುವಂತಹ ಗಾಂಧಿ ಇರ್ವಿನ್ ಒಪ್ಪಂದದಲ್ಲಿ ಮಹಾತ್ಮ ಗಾಂಧೀಜಿ ಇವರನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡುವಂತಹ ಬೇಡಿಕೆನ ಇಡಲಿಲ್ಲ ಅನ್ನುವಂಥದ್ದು ಸ್ಪಷ್ಟತೆ ಇರಲಿ. ಏನಾಗಿ ಹೋಯಿತು ಅಂದ್ರೆ 1905ರಲ್ಲಿ ಬಂಗಾಳದ ವಿಭಜನೆಯಾಗಿತ್ತು. 1905ರಲ್ಲಿ ಬಂಗಾಳದ ವಿಭಜನೆ ಆದಂತ ಸಂದರ್ಭ ಈ ಬಂಗಾಳದ ವಿಭಜನೆಯನ್ನು ಮಾಡಿದಂತ ವೈಸ್ರಾಯ್ ಲಾರ್ಡ್ ಕರ್ಜನ್ ಅಂತ ಹೇಳಿ ನೋಡ್ತೀವಿ. ಅವಾಗ ಭಗತ್ ಸಿಂಗ ಏನ ಮಾಡ್ತಾರಂದ್ರೆ 1920-21ರ ಸಂದರ್ಭದಲ್ಲಿ ನೇರವಾಗಿ ಅಂದಿನ ನಾಯಕರ ಮೇಲೆ ವಾಗ್ವಾದವನ್ನು ಮಾಡಲಿಕ್ಕೆ ಆರಂಭಿಸಿದ್ರು. ಯಾವ ನಾಯಕರು 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 ಅಂತ ಹೇಳಿ ನಾವು ಬಡದಾಡ್ತೀವೋ ಅದೇ ಒಂದು ನಾಯಕರು ದೇಶವನ್ನ ವಿಭಜನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಂಗಾಳವನ್ನ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತೇಳಿ ವಿಭಜನೆ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಭಾಷಣವನ್ನ ಬಿಗಿಯುವಂತಹ ನಾಯಕರು ಎಲ್ಲಿದ್ರಿ? ನಮಗೆ ಭಾರತಕ್ಕೆ ನಾಯಕರ ಕೊರತೆ ಇದೆ, ಆ ನಾಯಕರ ಕೊರತೆಯನ್ನು ನಾನು ನೀಗಿಸಬಲ್ಲೆ ಅನ್ನೋದನ್ನ ಭಗತ್ ಸಿಂಗ್ ಅವರು ಹೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ಹೇಳಿದ್ರು. ಅಷ್ಟೇ ಅಲ್ಲದೆ ಅವತ್ತಿನ ಒಂದು ಪತ್ರಿಕೋದ್ಯಮವನ್ನು ಸಹಿತ ಬಲವಾಗಿ ಟೀಕಿಸಿದ್ರು. ಒಂದಾನೊಂದು ಕಾಲದಲ್ಲಿ ಭಾರತ ದೇಶ ಪತ್ರಿಕೋದ್ಯಮವನ್ನ ಪೂಜಿಸ್ತಾ ಇತ್ತು. ಅದೇ ಒಂದು ಪತ್ರಿಕೋದ್ಯಮ ಅನ್ನುವಂಥದ್ದು ಲಂಚದ ಆಸೆಗಾಗಿ ಭಿಕ್ಷಾಟನೆಯ ಆಸೆಗಾಗಿ ಕೋಮು ಗೊಲಬೆಯನ್ನ ಸೃಷ್ಟಿಸುವಂತ ಸಂದೇಶಗಳನ್ನ ಜನರಿಗೆ ರವಾನೆ ಮಾಡ್ತಾ ಇದ್ದಾರ, ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾ ಇದ್ದಾರ ಅಂತೇಳಿ ಅವತ್ತಿನ ಪತ್ರಿಕೋದ್ಯಮವನ್ನ ಸಹಿತ ಬಲವಾಗಿ ಟೀಕೆ ಮಾಡಿರುವಂತಹ ಭಾರತದ ಪ್ರಮುಖ ಕ್ರಾಂತಿಕಾರಿ ಭಗತ್ ಸಿಂಗ್ ಅಂತ ಹೇಳಿ ನೋಡ್ತೀವಿ. ಈ ಭಗತ್ ಸಿಂಗ್ ರವರ ಒಂದು ಜೀವನ ದುರಂತದಲ್ಲೇ ಅಂತೆ ಕಂಡಿತ್ತು. ಭಾರತಾಂಬೆಗಾಗಿ ತಮ್ಮ ಕೊನೆ ಉಸಿರನ್ನ ಕೇವಲ 23 ವರ್ಷದಲ್ಲಿ ನೀಡಿದಂತ ವ್ಯಕ್ತಿ ಇವರು. 1925ರಲ್ಲಿ ರಾಮ್ ಪ್ರಸಾದ ಬಿಸ್ಮಿಲ್ ಅವರು ಸ್ಥಾಪನೆ ಮಾಡಿರುವಂತಹ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂತಹ ಸಂಘಟನೆಯ ಸದಸ್ಯರಾಗಿ ಭಾರತದ ಸ್ವತಂತ್ರದ ಜನತೆಗೆ ಏನು ಕರೆಯನ್ನು ಕೊಟ್ಟರು ಅಂದ್ರೆ ನೆನಪಿರಲಿ, ಭಾರತೀಯರ ನೀವು ಬೆಳೆಯಬೇಕಾಗಿರುವಂಥದ್ದು ದವಸ ಧಾನ್ಯಗಳನ್ನಲ್ಲ, ನೀವು ಬೆಳೆಯಬೇಕಾಗಿರುವಂಥದ್ದು ಮದ್ದು ಗುಂಡುಗಳನ್ನ ಪಿರಂಗಿಗಳನ್ನ ಬಾಂಬುಗಳನ್ನ ಬೆಳೆಯಿರಿ ಎನ್ನುವಂತಹ ಕರೆಯನ್ನು ಕೊಟ್ಟರು. ಪ್ರಮುಖವಾಗಿರುವಂತಹ ಒಂದು ತೀವ್ರವಾಗಿರುವಂತಹ ಹೋರಾಟ ಈ ರೀತಿ ಎಲ್ಲ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ 1928ರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಭಾರತಕ್ಕೆ ಬಂದಿರುವಂತಹ ಸೈಮನ್ ಆಯೋಗವನ್ನ ವಿರೋಧಿಸಿ ಬೃಹತ್ ಆಗಿರುವಂತಹ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರ ವಿಲಿಯಂ ಸ್ಯಾಂಡರ್ಸನ್ ಒಂದು ಸೂಚನೆಯ ಮೇರೆಗೆ ವಿಲಿಯಂ ಸ್ಕಾಟ್ ಅನ್ನುವಂತಹ ಪೊಲೀಸ ಲಾಲಾ ಲಜಪತ್ ರಾಯರಿಗೆ ಒಂದು ದೊಡ್ಡ ದೊಣ್ಣೆಯಿಂದ ಹೊಡಿತಾನ. ಆ ದೊಡ್ಡ ದೊಣ್ಣೆಯಿಂದ ಒಂದು ಆ ತೊಂದರೆಯನ್ನ ಸಹಿಸಿಕೊಳ್ಳಕ್ಕೆ ಆಗದಂತಹ ಲಾಲಾ ಲಜಪತ್ ರಾಯರವರು ಆ ಒಂದು ಘಟನೆಯಿಂದ ಲಾಹೋರ್ನಲ್ಲಿ ಸೈಮನ್ ಆಯೋಗವನ್ನು ಪ್ರತಿಭಟಿಸಿ ಚಳುವಳಿ ನಡೀತಾ ಇರಬೇಕಾದ್ರೆ ಆ ಘಟನೆಯಿಂದ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಭಗತ್ ಸಿಂಗ್ ರವರ ರಾಜಕೀಯ ಗುರು ಅಂತ ಹೇಳಿ ಕರಿತೀವಿ. ಲಾಲಾ ಲಜಪತ್ ರಾಯರವರನ್ನ ಪಂಜಾಬಿನ ಕೇಸರಿ ಅಂತ ಹೇಳಿ ಕರೀತಾ ಇರ್ತೀವಿ. ಅಂತ ವ್ಯಕ್ತಿ ಯಾವಾಗ ಮರಣ ಹೊಂದಿದ್ರು ಬಹಳಷ್ಟು ಸಿಟ್ಟು ಬಂತು. ಆ ಒಂದು ಸಂದರ್ಭದಲ್ಲಿ 1928ರಲ್ಲಿ ಭಗತ್ ಸಿಂಗ ಸುಖದೇವ ಇನ್ನಿತರವಾಗಿರುವಂತಹ ವ್ಯಕ್ತಿಗಳು ದಂಪತಿಗಳ ವೇಷದಲ್ಲಿ ಹೋಗಿ ಆ ಒಂದು ಶಾನರ್ಸ್ ನನ್ನ ಕೊಲೆ ಮಾಡ್ತಾರ. ಇದನ್ನೇ ನಾವು ಲಾಹೋರ್ ಪಿತೂರಿ ಅಂತೇಳಿ ಕರಿತೀವಿ. ಪ್ರಶ್ನೆ ನೆನಪಿಟ್ಕೊಳ್ರಿ, ಲಾಹೋರ್ ಪಿತೂರಿ ನಡೆದಿರುವಂತಹ ವರ್ಷ 1928. ಯಾರನ್ನ ಕೊಲೆ ಮಾಡ್ತಾರ ಅಂದ್ರೆ ಶಾನರ್ಸ್. ಯಾರ ಕೊಲೆಗೆ ಕಾರಣ ಆಗಿದ್ದ? ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರು ಸಾಯುವಾಗ ಒಂದು ಮಾತನ್ನು ಹೇಳಿದ್ರು. ಆ ಒಂದು ಘಟನೆಯಿಂದ ಮನನೊಂದು
ನನ್ನ ಮೈ ಮೇಲೆ ಬಿದ್ದಿರುವಂತಹ ಒಂದೊಂದು ಏಟು ಸಹಿತ ಬ್ರಿಟಿಷ್ ಸಾಮ್ರಾಜ್ಯದ ಶವ ಪೆಟ್ಟಿಗೆಗೆ ಪಡೆದಂತಹ ಮೊಳೆಗಳು ಆಗ್ತವ ಅನ್ನುವಂತಹ ಮಾತನ್ನು ಕೂಡ ಅವತ್ತು ಲಾಲಾ ಲಜಪತ್ ರಾಯರವರು ಹೇಳಿದ್ರು ಅನ್ನುವಂಥದ್ದನ್ನ ನಾವು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಇನ್ನು ಈ ರೀತಿಯಾಗಿರುವಂತಹ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ 1929 ಏಪ್ರಿಲ್ 8 ಭಗತ್ ಸಿಂಗ ಸಂಸತ್ತಿನ ಭವನದ ಮೇಲನ ಬಾಂಬನ್ನು ಹಾಕಿಬಿಟ್ಟ. ಆ ಸಂಸತ್ತಿನ ಭವನದ ಮೇಲೆ ಅಲ್ಲ, ಸಂಸತ್ತಿನ ಭವನದ ಮುಂದೆ, ಸಂಸತ್ತಿನ ಭವನದ ಮುಂದೆ ಬಾಂಬನ್ನ ಹಾಕಿ ಇವರು ಎಲ್ಲಿ ಓಡಿ ಹೋಗ್ಲಿಲ್ಲ, ಅಲ್ಲೇ ನಿಂತು ನಗ್ನಂತ ಖುಷಿಯಾಗಿ ಇರ್ತಾ ಇರ್ಬೇಕಾದ್ರೆ ಬ್ರಿಟಿಷರು ಬಂಧನ ಮಾಡ್ತಾರ. ಬ್ರಿಟಿಷರು ಬಂಧನ ಮಾಡಿದಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರು, ಯಾಕೆ ನೀನು ಬಾಂಬನ್ ಎಸೆದೆ ಅಂತ ಹೇಳಿ ಕೇಳಿದಾಗ ಭಗತ್ ಸಿಂಗ್ ಯಾವ ರೀತಿ ಆನ್ಸರ್ ನೀಡಬಹುದು, ಹೌದಾ ಯಾವ ರೀತಿ ಆನ್ಸರ್ ಅನ್ನ ನೀಡಿದ್ರು ಅಂದ್ರ, ನಿಮಗೂ ಕೂಡ ಬ್ರಿಟಿಷರಿಗೆ ಎಚ್ಚರವಿರಲಿ, ಭಾರತೀಯರು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ, ನಾನು ಮನಸ್ಸು ಮಾಡಿದ್ರೆ ಒಂದು ಕ್ಷಣಾರ್ಧದಲ್ಲಿ ಸಂಸತ್ತಿನ ಭವನದ ಮೇಲೆನೆ ಬಾಂಬನ್ನು ಎಸೆದು ಇಡೀ ಒಂದು ಜನರನ್ನ ಕೊಲೆ ಮಾಡಬಹುದಿತ್ತು, ಆದ್ರೆ ನಾನು ಹಾಗೆ ಮಾಡಲಿಲ್ಲ, ನಾನು ಕೂಡ ಬ್ರಿಟಿಷರಿಗೆ ತೋರಿಸಿಕೊಡಬೇಕಾಗಿತ್ತು, ನಮ್ಮ ಭಾರತೀಯರು ಸಹಿತ ಕ್ರಾಂತಿಯ ಮೂಲಕ ಹಿಂಸೆಯ ಮಾರ್ಗದಲ್ಲಿ ಕೂಡ ಸ್ವತಂತ್ರವನ್ನ ಬ್ರಿಟಿಷರಿಂದ ದೋಚಿಕೊಳ್ಳಬಹುದು, ಬ್ರಿಟಿಷರನ್ನ ಕೊಲೆ ಮಾಡಬಹುದು, ಬಾಂಬ್ಗಳನ್ನ ಎಸೆಯಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ನೀಡುವುದರ ಮೂಲಕವಾಗಿ ನಾನು ಬಾಂಬನ್ನ ಹೊರಗಡೆ ಎಸೆದೆ ಹೊರತು ಮೇಲೆ ಎಸಲಿಲ್ಲ. ನಿಮಗೂ ಕೂಡ ಒಂದು ಸಂದೇಶ ರವಾನೆ ಆಗ್ಬೇಕಾಗಿತ್ತು, ಭಾರತೀಯರು ಸಹಿತ ಒಂದು ಬಾಂಬ್ಗಳ ಮೂಲಕ ಹೋರಾಟ ಮಾಡಬಹುದು, ಬಂದೂಕಿನಿಂದ ಹೋರಾಟ ಮಾಡಬಹುದು ಅನ್ನುವಂತಹ ಕರೆ ಹೋಗ್ಲಿ ಅಂತ ಹೇಳಿ ಏನು ಮಾಡಿನಿ ಅಂದ್ರೆ, ನಾನು ಡೈರೆಕ್ಟ್ ಆಗಿ ಸಂಸತ್ತಿನ ಭವನದ ಮುಂದೆನೆ ಒಂದು ಬಾಂಬನ್ನು ಹಾಕಿದ್ದೇನೆ ಅಂತ ಹೇಳಿ ಅವತ್ತು ನ್ಯಾಯಾಧೀಶರ ಮುಂದೆ ಭಗತ್ ಸಿಂಗ್ ಹೇಳಿದಾಗ 1931 ಮಾರ್ಚ್ 23 ಇವರಿಗೆ ಗಲ್ಲು ಶಿಕ್ಷೆಯನ್ನ ನೀಡುವುದಾಗಿ ಆ ಒಂದು ಟರಾವನ್ನು ಮಂಡಿಸಿದ್ರು. ಟರಾವನ್ನು ಮಂಡಿಸಿದಂತಹ ಸಂದರ್ಭದಲ್ಲಿ 2nd ಮೇಜಿನ ಸಮ್ಮೇಳನಕ್ಕೆ ಕಾಂಗ್ರೆಸ್ ಪಕ್ಷ ಕಡ್ಡಾಯವಾಗಿ ಭಾಗಿಯಾಗಲೇಬೇಕು ಅಂತೇಳಿ ಅವತ್ತಿನ ಬ್ರಿಟಿಷ್ ಸರ್ಕಾರ ಒತ್ತಾಯ ಮಾಡಿದಾಗ 1931 ಮಾರ್ಚ್ 5 ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ನೆನಪಿರುವ 1931 ಮಾರ್ಚ್ 5 ಯಾವ ಒಪ್ಪಂದ ಇದು? ಗಾಂಧಿ ಇರ್ವಿನ್ ಒಪ್ಪಂದ. ದೆಹಲಿಯಲ್ಲಿ ಆಗುತ್ತೆ ಈ ಒಪ್ಪಂದ, ಅದಕ್ಕಾಗಿ ಇದನ್ನ ದೆಹಲಿ ಒಪ್ಪಂದ ಅಂತ ಹೇಳಿ ಕೂಡ ಕರೀತಾರ. ಮಹಾತ್ಮ ಗಾಂಧೀಜಿಯವರು 11 ಬೇಡಿಕೆಗಳನ್ನಿಟ್ರು, 11 ಬೇಡಿಕೆಗಳನ್ನ ಲಾರ್ಡ್ ಇರ್ವಿನ್ ಈ ಸಂದರ್ಭದಲ್ಲಿ ವಯಸ್ಸಾಯ ಇದ್ದ ಈ ಲಾರ್ಡ್ ಇರ್ವಿನ್ 11 ಬೇಡಿಕೆಗಳನ್ನ ಈಡೇರಿಸಿದ್ದ. ಆದ್ರೆ ಏನು ಪ್ರಶ್ನೆ ಕೇಳಿದಾರೆ ನೆನಪಿಟ್ಕೊಳ್ರಿ, ಗಾಂಧಿ ಇರ್ವಿನ್ ಒಪ್ಪಂದ ನಡೆದಿರುವಂತದ್ದು ಯಾವಾಗ? 1931 ಮಾರ್ಚ್ 5 ಗಾಂಧಿ ಇರ್ವಿನ್ ಒಪ್ಪಂದ ಎಲ್ಲಿ ನಡೀತು ಅನ್ನೋ ದೆಹಲಿ. ಈ ಒಪ್ಪಂದಕ್ಕೆ ಇನ್ನೊಂದು ಹೆಸರಿದೆ, ದೆಹಲಿಯ ಒಪ್ಪಂದ. ಹಾಗಾದ್ರೆ ಯಾರ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದ ಆಗ್ತದ ಅಂದ್ರ, MR ಜಯಕರ್ ನೆನಪಿಟ್ಕೊಳ್ರಿ, MR ಜಯಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು. ಯಾರು? MR ಜಯಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು ಅವರ ನೇತೃತ್ವದಲ್ಲಿ ಈ ಒಂದು ಮಧ್ಯಸ್ಥಿಕೆಯಲ್ಲಿ ಏನಾಗ್ತದ ಅಂದ್ರೆ, ಗಾಂಧಿ ಮತ್ತು ಲಾರ್ಡ್ ಇರ್ವಿನ್ ನಡುವೆ 1931 ಮಾರ್ಚ್ 5 ಒಪ್ಪಂದ ಆಯ್ತು. 11 ಬೇಡಿಕೆಗಳಿಟ್ಟ ಮಹಾತ್ಮ ಗಾಂಧೀಜಿ 11 ಬೇಡಿಕೆಗಳನ್ನ ಲಾರ್ಡ್ ಇರ್ವಿನ್ನ ಪೂರೈಸಿದ, ಆದ್ರೆ ಒಂದೇ ಒಂದು ಬೇಡಿಕೆನೇ ಇರಲಿಲ್ಲ. ಇದನ್ನ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅನ್ಕೊಡ್ರಿ. ಮಹಾತ್ಮ ಗಾಂಧೀಜಿಯವರು ಅವತ್ತು ಏನೇ ಬೇಡಿಕೆ ಇಟ್ಟರಂದ್ರೆ, ಯಾವ ವ್ಯಕ್ತಿ ಅಹಿಂಸೆ ಮಾರ್ಗದ ಮೂಲಕ ಹೋರಾಟವನ್ನು ಮಾಡಿದ್ದಾನೋ ಅವರನ್ನ ಯಾವ ಶಿಕ್ಷೆಯನ್ನು ನೀಡಿದೇನೋ ಬ್ರಿಟಿಷ್ ಸರ್ಕಾರ, ಆ ಶಿಕ್ಷೆಯಿಂದ ನಾಶ ಮಾಡ್ರಿ. ಆದ್ರೆ ನೆನಪಿಟ್ಕೊಳ್ರಿ, ಹಿಂಸೆಯ ಮಾರ್ಗದಲ್ಲಿ ಯಾರು ಹೋರಾಟ ಮಾಡಿದ್ದಾರೋ ಅವರಿಗೆ ಯಾವ ಶಿಕ್ಷೆಯನ್ನು ನೀವು ನೀಡಿದಿರೋ ಅದನ್ನೇ ಕೊಡ್ರಿ ಅನ್ನುವುದನ್ನ ಹೇಳಿದಾಗ ಇಡೀ ಭಾರತದ ಜನತೆ ಮಹಾತ್ಮ ಗಾಂಧೀಜಿ ಮೇಲೆ ನಂಬಿಕೆ ಇಟ್ಟಿತ್ತು. ಮಹಾತ್ಮ ಗಾಂಧೀಜಿಯವರು ಮತ್ತು ಲಾರ್ಡ್ ಇರ್ವಿನ್ ನಡುವೆ ಒಪ್ಪಂದ ಆಗ್ತಾ ಇದೆ. ಈ ಒಪ್ಪಂದದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಗತ್ ಸಿಂಗ್, ಸುಖದೇವ್ ರಾಜಗುರು ಅವರಿಗೆ ನೀಡಿರುವಂತಹ ಗಲ್ಲು ಶಿಕ್ಷೆಯನ್ನ ಏನು ಮಾಡ್ತಾರ ಅಂದ್ರೆ ರದ್ದು ಮಾಡಿಸ್ತಾರ ಅನ್ನುವಂತಹ ಆಶ್ವಾಸನೆಯನ್ನ ಭಾರತೀಯ ಯುವಜನತೆ ಇಟ್ಟಾಗ ಮಹಾತ್ಮ ಗಾಂಧೀಜಿ ಆ ಬೇಡಿಕೆಯನ್ನ ಇಡ್ಲಿಲ್ಲ. ಯಾಕೆ? ಈ ಹಿಂದೆ ಭಗತ್ ಸಿಂಗ್ ಅವರನ್ನ ಪರೋಕ್ಷವಾಗಿ ಟೀಕಿಸಿದ್ರು, ಅದೇ ಒಂದು ಕಾರಣ ಆಗಿರಬಹುದು ಅನ್ನುವಂಥದ್ದು ನನ್ನ ವಿಚಾರ. ಇನ್ನ ಆ ಒಂದು ಸಂದರ್ಭದಲ್ಲಿ 1931 ಮಾರ್ಚ್ 23 ನೆನಪಿಕೊಳ್ಳಿ, 1931 ಮಾರ್ಚ್ 23 ಭಗತ್ ಸಿಂಗ್, ಸುಖದೇವ ರಾಜಗುರು ಅವರನ್ನ
ಲಾಹೋರ್ನಲ್ಲಿ ಗಲ್ಲಿಗೆ ಹಾಕುವಂತಹ ಸಂದರ್ಭ, ಗಲ್ಲಿಗೆ ಹಾಕುವಂತಹ ದಿನ ಬಂದಾಗ ಸಹಿತ ಭಗತ್ ಸಿಂಗ್ ರವರ ಒಂದು ಓದಿನ ಹುಚ್ಚು ಹೆಂಗಿತ್ತು ಅನ್ನ ನೆನಪಿಟ್ಕೊಳ್ರಿ. ಪ್ರತಿದಿನ ಒಂದೊಂದು ಪುಸ್ತಕವನ್ನ ಆ ಒಂದು ಜೈಲಿನ ವಾರ್ಡರ್ ನಿಂದ ತರಿಸ್ಕೊಳ್ತಾ ಇದ್ರು. ಮಾರ್ಚ್ 23ರಂದು ಗಲ್ಲಿಗೆ ಹಾಕುವಂತಹ ದಿನದಲ್ಲಿ ಭಗತ್ ಸಿಂಗ್ ತರಿಸಿಕೊಂಡಂತಹ ಪುಸ್ತಕ ರಷ್ಯಾದ ಕ್ರಾಂತಿಕಾರಿ ಲೆನಿನ್ ಅವರ ಪುಸ್ತಕ. ರಷ್ಯಾದ ಕ್ರಾಂತಿಕಾರಿ ಲೆನಿನ್ ಅವರ ಪುಸ್ತಕವನ್ನ ತರಿಸಿಕೊಂಡು ಓದ್ತಾ ಇರ್ಬೇಕಾದ್ರೆ ವಾರ್ಡನ್ ಬಂದ್ಬಿಟ್ಟ, ಜೈಲು ವಾರ್ಡನ್, ಇಲ್ಲ ಇವತ್ತೇ ನಿನ್ನ ಜೈಲಿಗೆ ಹಾಕ್ತಾ ಇದ್ದಾರೆ, ಇವತ್ತು ಕೂಡ ಓದ್ತಾ ಇದ್ದಿ, ಬೇಗ ರೆಡಿ ಆಗಿ ಬುಕ್ ತಗೊಂಡು ಇಟ್ಟ ಅಂತ. ಆಗ ಭಗತ್ ಸಿಂಗ್ ಏನಾನ, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯೊಡನೆ ಸಂವಾದದಲ್ಲಿ ತೊಡಗಿರಬೇಕಾದ್ರೆ ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯೊಡನೆ ಸಂವಾದದಲ್ಲಿ ತೊಡಗಿರಬೇಕಾದ್ರೆ ನೀನು ನನ್ನನ್ನು ಕೆಣಕ ಬೇಡ ಅಂತ ಹೇಳಿದಾಗ ಆ ವಾರ್ಡನ್ ಸುಮ್ಮನೆ ಹೋಗ್ಬಿಟ್ಟ. ನಾನೇ ಈ ಪುಸ್ತಕವನ್ನು ಓದಿದ ನಂತರದಲ್ಲಿ ನಾನೇ ಒಂದು ಗಲ್ಲು ಶಿಕ್ಷೆಗೆ ಬಂದು ಅಣಿ ಆಗ್ತೀನಿ ಅನ್ನುವಂತಹ ಮಾತನ್ನ ಭಗತ್ ಸಿಂಗ್ ರವರು ಹೇಳ್ತಾರ. ಸಂಪೂರ್ಣವಾಗಿ ಲೆನಿನ್ ಅವರ ಪುಸ್ತಕವನ್ನ ಓದಿ ಗಲ್ಲು ಶಿಕ್ಷೆ ಹಾಕುವಾಗ ಹೋಗ್ತಾ ಇರಬೇಕಾದ್ರ ತಾಯಿ ವಿದ್ಯಾದೇವಿ ಓಡಾಡಿ ಬಂದರು. ವಿದ್ಯಾದೇವಿ ಓಡಾಡಿ ಬಂದಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಮನಿಸಿ ನಿಂತು ಬಿಡ್ತಾರ. ಆ ಒಂದು ಸಂದರ್ಭ ಭಗತ್ ಸಿಂಗರಿಗೆ ತಾಯಿ ವಿದ್ಯಾದೇವಿ ಹೇಳ್ತಾಳ, ನಾನು ಇವತ್ತು ನನ್ನ ಮಗ, ನಾನು ಬೆಳೆಸಿದಂತಹ ಮಗ, ನನ್ನ ಕಣ್ಣು ಮುಂದೆನೆ ಗಲ್ಲು ಶಿಕ್ಷೆಗೆ ಗುರಿ ಆಗ್ತಾ ಇದ್ದಾನೆ, ಆದ್ರೂ ಕೂಡ ನನ್ನ ಕಣ್ಣಂಚಿನಲ್ಲಿ ನೀರಿಲ್ಲ, ಯಾಕೆ ಅಂತ ಹೇಳಿ ನೀನು ಕೇಳಬಹುದು. ಯಾಕೆ ಅಂದ್ರೆ ಭಗತ್ ಸಿಂಗನೇ ನೆನಪಿಟ್ಕೋ, ಒಂದು ಭಾರತಾಂಬೆಗಾಗಿ ಏನು ಮಾಡಿದ್ರು ವಿದ್ಯಾದೇವಿ ಅಂದ್ರ ಜನ ಮಾತಾಡ್ತಾರೆ ಏನಂತ ಹೇಳಿ ಅಂದ್ರ, ಒಂದು ವೇಳೆ ಭಗತ್ ಸಿಂಗನಿಗಾಗಿ ನಾನು ಇವತ್ತು ಕಣ್ಣೀರನ್ನ ಇಟ್ಟಿದ್ದೆ ಆದ್ರ ಭಾರತಾಂಬೆಯ ಪ್ರೇಮಕ್ಕಿಂತಲೂ ಮಗನ ಮೇಲಿರುವಂತಹ ಪ್ರೇಮವೇ ಹೆಚ್ಚಾಯ್ತು ಅಂತೇಳಿ ಜನ ಮಾತಾಡಬಾರದು ಅಂತೇಳಿ ನಾನು ಕಣ್ಣೀರನ್ನು ಹಾಕ್ತಾ ಇಲ್ಲಂದಾಗ ಭಗತ್ ಸಿಂಗ್ ರವರಿಗೆ ಹಿಂಗಾಗುವುದ್ರಿ ಆನಂದ. ಅವಾಗ ಭಗತ್ ಸಿಂಗ್ ರವರು ಹೇಳ್ತಾ ಹೋಗ್ತಾರ, ನಿನ್ನಂತ ತಾಯಿಯವರಲ್ಲಿ ಜನಿಸಿದಂತೂ ನಾನೇ ಧನ್ಯ. ಸುಮಾರು 7-7 ಜನ್ಮಗಳ ಕಾಲ ಈ ಭಗತ್ ಸಿಂಗ್ ಅನ್ನುವಂತಹ ವ್ಯಕ್ತಿ ವಿದ್ಯಾದೇವಿಯ ಒಂದು ರಕ್ತದಲ್ಲಿ ಮುಳುಗ್ತಾನೆ. ವಿದ್ಯಾದೇವಿ ಅನ್ನುವಂತಹ ಒಂದು ತಾಯಿಯ ಉದರದಲ್ಲಿ ನಾನು 7-7 ಜನ್ಮ ಹುಟ್ಟಿ ಬರ್ತೀನಿ, 7-7 ಜನ್ಮ ಕೂಡ ಈ ನಾಡಿನ ಸ್ವತಂತ್ರಕ್ಕಾಗಿ ನಾನು ದುಡಿತೀನಿ ಎನ್ನುವಂತಹ ಮಾತನ್ನು ಹೇಳಿ 1931 ಮಾರ್ಚ್ 23ರಂದು ಕೇವಲ 23ನೇ ವಯಸ್ಸಿನಲ್ಲೇ ತಮ್ಮ ಜೀವವನ್ನ ಬಿಟ್ಟಂತಹ ಮಹಾನ್ ನಾಯಕ, ಧೀಮಂತವಾಗಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರ. ಕೊರಳು ಶಿಕ್ಷೆಯನ್ನು ಅನುಭವಿಸ್ತಾ ಇರಬೇಕಾದ್ರೆ ಇಂಕಿಲ್ಲಾಬಾದ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಮೂಲಕ ಮತ್ತೆ ಯುವಜನತೆಗೆ ಕರೆಯನ್ನು ಕೊಟ್ಟಂತವರು. ನೆನಪಿಡಲಿ, ಏನು ಪ್ರಶ್ನೆ ಬರಬಹುದು, ಭಗತ್ ಸಿಂಗ್ ತಮ್ಮನ್ನು ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಕೊಂಡಿದ್ದು ಯಾವ ಘಟನೆಯಿಂದ ಅಂದ್ರ 1919 ಏಪ್ರಿಲ್ 13ರ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ. ಅದೇ ಭಗತ್ ಸಿಂಗ ಸಂಪೂರ್ಣವಾಗಿ ಕ್ರಾಂತಿಕಾರಿಯಾಗಿ ಬದಲಾವಣೆಯಾಗಿದ್ದು ಯಾವಾಗ ಅಂದ್ರೆ 1928ರ ಲಾಲಾ ಲಜಪತ್ ರಾಯ್ ರವರ ನಿಧನದ ನಂತರ. ಪ್ರಶ್ನೆ ನೆನಪಿಕೊಡ್ರಿ, 1931 ಮಾರ್ಚ್ 23ರಲ್ಲಿ ಗಲ್ಲು ಶಿಕ್ಷೆಯನ್ನು ಲಾಹೋರ್ನಲ್ಲಿ ಹಾಕ್ತಾರ. ಇವರ ಸಮಾಧಿ ಇರುವಂತದ್ದು ಎಲ್ಲಿ ಅಂದ್ರೆ ನೆನಪಿಕೊಳ್ಳಿ, ಲೋನಾವಾಲಾ ಅಂತ ಹೇಳಿ ಕರಿತೀವಿ. ಅದು ಕೂಡ ಎಲ್ಲಿದೆ ಅಂದ್ರೆ ನೆನಪಿಟ್ಕೊಳ್ರಿ, ಲಾಹೋರ್ನಲ್ಲಿ ಇದೆ, ಸೋನಾವಾಲಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು ಮಾರ್ಚ್ 23ರನ್ನ ನಮ್ಮ ಭಾರತೀಯ ಸರ್ಕಾರ ಏನಂತ ಹೇಳಿ ಆಚರಣೆ ಮಾಡ್ತದಲ್ಲ, ಬಲಿದಾನ ದಿವಸ ಅಂತ ಹೇಳಿ ಆಚರಣೆ ಮಾಡ್ತದ. ಏನಂತ ಹೇಳಿ ಆಚರಣೆ ಮಾಡುತ್ತೀರಿ, ಬಲಿದಾನ ದಿವಸ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಈ ಭಗತ್ ಸಿಂಗ್ ಕ್ರಾಂತಿಕಾರಿಯಾಗಿ ಬದಲಾವಣೆಯಾಗಿದ್ದು 1928ರ ಲಾಲಾ ಲಜಪತ್ ರಾಯ್ ರವರ ಮರಣದ ನಂತರ. ಇನ್ನು 1931 ಮಾರ್ಚ್ 5 ಕೂಡ ಸಂಪೂರ್ಣವಾಗಿ ಎಲ್ಲೇ ನೋಡಿದೀವಿ ನಾವು, ಯಾರ ನಡುವೆ 1931 ಮಾರ್ಚ್ 5 ನೆನಪಿಟ್ಕೊಳ್ರಿ, ಮಹಾತ್ಮ ಗಾಂಧೀಜಿ ಮತ್ತು ಇರ್ವಿನ ನಡುವೆ ಯಾವ ಒಪ್ಪಂದ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿನ ದೆಹಲಿ ಒಪ್ಪಂದ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಗಾಂಧಿ ಇರ್ವಿನ ಒಪ್ಪಂದದ ಮಧ್ಯಸ್ಥಿಕೆಯನ್ನು ಯಾರು ಎಂಆರ್ ಜಯಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು ಅನ್ನುವಂತಹ ವ್ಯಕ್ತಿಗಳು ಸಹಿತ ಇದರ ಏನು ಮಾಡಿದ್ರು ಅನ್ನೋ ಪ್ರಮುಖವಾಗಿರುವಂತಹ ಆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಎನ್ನುವಂಥದ್ದು. ಮತ್ತೆ ನಾವು ನೆಕ್ಸ್ಟ್ ಆಪ್ಷನ್ಸ್ ನಾವು ನೋಡ್ತಾ ಹೋಗೋಣ. ಮತ್ತೆ ಪ್ರಶ್ನೆ ಕೇಳಬಹುದು, ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅಂತ ಹೇಳಿ ಯಾವ್ದಾದ್ರು ಕರಿತಾ ಹೋಗ್ತೀವಿ, ಹೌದಾ? ಇದು ಭಾರತದ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ. ಇಲ್ಲಿ ಕರ್ನಾಟಕದ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ನೆನಪಿಕೊಳ್ರಿ, 1938 ಏಪ್ರಿಲ್ 25ರಂದು ನೆನಪಿಕೊಳ್ರಿ, ಕರ್ನಾಟಕದ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅಂತ ಹೇಳಿ ಯಾವ್ದನ್ನು ಕರಿತೀವಿ ಅಂದ್ರೆ
ಕರ್ನಾಟಕದ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ. ಕರ್ನಾಟಕದ ಜಲಿಯನ್ ವಾಲಿಬಾಗ್, ಜಲಿಯನ್ ವಾಲಿಬಾಗ್ ಅಂತ ಹೇಳಿ ಯಾವ್ದನ್ನ ಕರಿತೀವಿ ಅಂದ್ರ ವಿದ್ರಾಶತ ದುರಂತ. ಯಾವ ದುರಂತ? ವಿದ್ರಾಶತ ದುರಂತ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ವಿದ್ರಾಶತ ದುರಂತ ನಡೆದಿರುವಂತದ್ದು ಯಾವಾಗ ಅಂದ್ರ 1938 ಏಪ್ರಿಲ್ 25, 1938 ಏಪ್ರಿಲ್ 25 ವಿದ್ರಾಶದ ದುರಂತ ನಡೆಯುತ್ತೆ ಕರ್ನಾಟಕದಲ್ಲಿ. ಅದನ್ನೇ ನಾವು ಕರ್ನಾಟಕದ ಜಿಲ್ಲೆಯ ವಾಲಿಬಾಗ್ ಹತ್ಯಾಕಾಂಡ ಅಂತಲೇ ಕರಿತೀವಿ. ಹಾಗಾದ್ರೆ ಈ ವಿದ್ರಾಶದ ದುರಂತ ಅನ್ನುವಂತಹ ಸ್ಥಳ ಎಲ್ಲಿದೆ ಅಂದ್ರೆ ನೆನಪುಗೊಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಾವ ಜಿಲ್ಲೆ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು. ಯಾವ ಪ್ರದೇಶದಲ್ಲಿದೆ ಇದು? ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಅನ್ನುವಂತಹ ಪ್ರದೇಶದಲ್ಲಿ ಕರ್ನಾಟಕದ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅಂತ ಕರಿತೀವಲ್ಲ, ವಿದ್ರಾಶದ ದುರಂತ ನಡೆದಿರುವಂತಹ ಘಟನೆ ಸ್ಥಳ ಕಂಡು ಬರ್ತದೆ ಅನ್ನುವಂಥದ್ದು. ಯಾವ ವರ್ಷ ನಡೆಯಿತು? 1938 ಏಪ್ರಿಲ್ 25. ಯಾಕೆ ಇದೇ ಮಾದರಿಯ ಒಂದು ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ ಅಂದ್ರೆ ನೆನಪಿಟ್ಕೊಳ್ರಿ, 1938 ಏಪ್ರಿಲ್ 9 ಭಾರತದಲ್ಲಿ ಬ್ರಿಟಿಷರ್ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ರು. ಏನಪ್ಪಾ ಅಂದ್ರೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೂ ಕೂಡ ತ್ರಿವರ್ಣ ಧ್ವಜವನ್ನ ಹಾರಿಸುವಂತಿಲ್ಲ. ಆ ಒಂದು ಸಂದರ್ಭದಲ್ಲಿ 1938 ಏಪ್ರಿಲ್ 25 ಒಂದು ಏನು ಧ್ವಜ, ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರ. ಬ್ರಿಟಿಷರು ಬಂದು ಏಕಾಏಕಿ ಗುಂಡಿನ ದಾಳಿ ಮಾಡಿದಾಗ ಸುಮಾರು 28 ಜನಕ್ಕಿಂತ ಹೆಚ್ಚಿನ ಜನ ಸಾವನ್ನಪ್ಪತ್ತಾರ. ಈ ಒಂದು ಕರ್ನಾಟಕದ ನೆಲದಲ್ಲಿ ಕೂಡ ರಕ್ತದ ಕ್ರಾಂತಿಯ ನಡೀತದ. ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿರುವಂತಹ ಪಟ್ಟಾಭಿ ಸೀತಾರಾಮಯ್ಯ ಈ ಒಂದು ಘಟನೆಯನ್ನ ನೋಡಿ ಏನಂತ ಹೇಳಿ ಕರೀತಾರ ಅಂದ್ರೆ ಇದನ್ನ ಕರ್ನಾಟಕದ ಜಲಿಯನ್ನ ವಾಲಿಬಾಗ್ ಹತ್ಯಾಕಾಂಡ ಅಂತ ಹೇಳಿ ಕರೀತಾರ. ಕರೆದವರು ಯಾರು ಅಂದ್ರೆ ನೆನಪಿಟ್ಕೊಂಡ್ರೆ ಪ್ರಶ್ನೆ ಕೇಳಬಹುದು. ಕರೆದವರು ಪಟ್ಟಾಭಿ ಸೀತಾರಾಮಯ್ಯ. ಯಾರು ಕರೀತಾ ಹೋಗ್ತಾರೆ? ಪಟ್ಟಾಭಿ ಸೀತಾರಾಮಯ್ಯ ಅನ್ನುವಂತಹ ವ್ಯಕ್ತಿ ಈ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಅಂತ ಹೇಳಿದ. ಯಾವ ಘಟನೆಯನ್ನ ವಿದ್ರಾಶಿತ ದುರಂತ ಅನ್ನುವಂಥದ್ದನ್ನ ಸ್ಥಳ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿ ಬಿದ್ದರು. ಯಾವ ವರ್ಷ ಸಂಭವಿಸಿತು ಅಂದ್ರೆ 1938 ಏಪ್ರಿಲ್ 25. ನಮ್ಮ ಎರಡು ಪ್ರಶ್ನೆಗಳನ್ನ ಮೂರು ಆಪ್ಷನ್ಸ್ ಗಳನ್ನ ನೋಡಿದ್ವಿ. ಇವಾಗ ಇನ್ನು ಇನ್ನೊಂದು ಆಪ್ಷನ್ಸ್ ಇದಾವ, 1922 ಫೆಬ್ರವರಿ 5. ಇದು ಯಾವ ಘಟನೆ ಆಗಿರ್ಬೋದು ಅಂದ್ರೆ ಏನ್ ಮಾಡ್ಕೊಡ್ರಿ? ಚೌರಿ ಚೌರಾ ಘಟನೆ. 1922 ಫೆಬ್ರವರಿ 5 ಚೌರಿ ಚೌರಾ ಘಟನೆ. ಈ ಚೌರಿ ಚೌರಾ ಘಟನೆ 1920 ಅಸಹಕಾರ ಚಳವಳಿಯನ್ನು ಮಾಡ್ತೀನಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಮುಂದೆ ಬಂದಾಗ 1920 ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದಂತಹ ವಿಜಯ ರಾಘವಾಚಾರ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ನಡೆಯಲಿ ಅಂದಾಗ ಇಡೀ ಲಕ್ಷಾಂತರ ಜನ ಭಾರತೀಯರು ಉದ್ಯೋಗ ಅವಕಾಶಗಳನ್ನ ತೊರೆದು, ವಿದ್ಯಾರ್ಥಿಗಳು ಶಾಲೆಯನ್ನು ತೊರೆದು, ಶಾಲಾ ಕಾಲೇಜನ್ನು ತೆರೆದು, ಅಂಚೆ ಕಚೇರಿಗಳನ್ನು ತೊರೆದು, ವಕೀಲಿ ವೃತ್ತಿಯನ್ನು ತೊರೆದು ಅನೇಕವಾಗಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ. ಧುಮುಕಿದಂತಹ ಸಂದರ್ಭದಲ್ಲಿ ಈ ಒಂದು ಅಸಹಕಾರ ಚಳವಳಿ ಬ್ರಿಟಿಷರಿಗೆ ಸಹಕಾರವನ್ನು ನೀಡದ ನಾವೇ ಭಾರತೀಯರು ಅವರನ್ನ ಪ್ರತಿಭಟಿಸಬೇಕು ಅನ್ನುವಂತಹ ವಿಚಾರ ಆಗಿತ್ತು. ಆದರೆ ಈ ಹೋರಾಟ ಶಾಂತಿಯುತವಾಗಿ ನಡೆಯಬೇಕಾಗಿತ್ತು, ಅಹಿಂಸಾತ್ಮಕ ಮಾರ್ಗದ ಮೂಲಕ ಈ ಚಳವಳಿ ನಡೀಬೇಕಾಗಿತ್ತು ಹೊರತು ಹಿಂಸಾತ್ಮಕ ಮಾರ್ಗದಿಂದಲ್ಲ. ಅವಾಗ ಏನಾಯ್ತು ಅಂದ್ರೆ ಸುಮಾರು 1922 ಫೆಬ್ರವರಿ 5 ಚೌರಿ ಚೌರಾ ಘಟನೆ ಅನ್ನುವಂಥದ್ದು ಏನಿ ನಡೀತದ? ಉತ್ತರ ಪ್ರದೇಶದ ಗೋರಖಪುರ ಅಂತ ಹೇಳಿ ಕರಿತೀವಿ. ಈ ಗೋರಖಪುರದಲ್ಲಿ ಸುಮಾರು 3000 ಜನ ರೈತರು ಏನಾಗಿದ್ರು ಅಂದ್ರೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಶಾಂತಿಯುತವಾಗಿ. ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರಬೇಕಾದ್ರೆ ಬ್ರಿಟಿಷ್ ಪೊಲೀಸರು ಬಂದು ಜನರ ಮೇಲೆ ಲಾಠಿಯನ್ನ ಮಾಡಲಿಕ್ಕೆ ಶುರು ಮಾಡಿದಾಗ ಭಾರತೀಯರಿಗೆ ಕೋಪ ಬಂತು. ಕೋಪ ಬಂದಂತ ಬ್ರಿಟಿಷರ ವಿರುದ್ಧ ಭಾರತೀಯರು ಸುಮ್ಮನೆ ಇರಬೇಕಾ? ಇವಾಗ ಸುಮ್ಮನೆ ಇರ್ಲಿಲ್ಲರಿ. ಸುಮ್ಮನೆ ಇರದ ಏನು ಮಾಡಿದ್ರು ಅಂದ್ರೆ ಪೊಲೀಸರ ವಿರುದ್ಧ ಒಂದು ಘೋಷಣೆಗಳನ್ನ ಕೂಗುದ್ರ ಮೂಲಕ ಬ್ರಿಟಿಷ್ ಪೊಲೀಸರನ್ನ ಹೊಡೆದ್ಬೇಕು ಅಂತ ಹೇಳಿ ಒಂದು ಗುಂಪು ಕ್ರೋಧಗೊಂಡಿತು. ಕ್ರೋಧಗೊಂಡು ಬ್ರಿಟಿಷ್ ಪೊಲೀಸರನ್ನ ಹೊಡಿಲಿಕ್ಕೆ ಬೆನ್ ಹತ್ತಿದಂತ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸರು ಓಡಾಡೋದ್ರು. ಬ್ರಿಟಿಷ್ ಪೊಲೀಸರು ಓಡಾಡಿ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಕೊಂಡಿ ಕೊಂದ್ರು. ಕೊಂಡಿ ಕೊಂಡಂತ ಸಂದರ್ಭದಲ್ಲಿ ಭಾರತೀಯ ಆ ಒಂದು ಚೌರಿ ಚೌರಾ ಘಟನೆ ಅಂತಲೇ ಕರಿತೀವಿ, ಏನು ಉತ್ತರ ಪ್ರದೇಶದಲ್ಲಿ ನಡೆದಿತ್ತು ಪ್ರತಿಭಟನೆ, ಆ ಒಂದು ಜೈಲಿಗೆ ಚಿಲಕವನ್ನು ಹಾಕಿ ಸಂಪೂರ್ಣವಾಗಿ ಜೈಲಿಗೆ ಬೆಂಕಿಯನ್ನು ಹಚ್ಚಿದ್ರು. ಇದರಿಂದ ಚೌರಿ ಚೌರಾ ಘಟನೆಯಲ್ಲಿ 22 ಜನ ಪೊಲೀಸರು ಸಜೀವ ದಹನವಾದ
ಜೀವಂತವಾಗಿ ಸುಟ್ಟು ಕರಕಲಾಗ್ತಾರ. ಈ ಒಂದು ಘಟನೆಯನ್ನು ನಾವು ಚೌರಿ ಚೌರ ಘಟನೆ ಅಂತ ಹೇಳಿ ಕರಿತೀವಿ. ಯಾವ ವರ್ಷದಲ್ಲಿ ಸಂಭವಿಸುತ್ತೆ ಅಂದ್ರೆ 1922 ಫೆಬ್ರವರಿ 5 ಎಲ್ಲಿಯನ್ನು ಉತ್ತರ ಪ್ರದೇಶದ ಗೋರಖಪುರ ಜಿಲ್ಲೆಯಲ್ಲಿ ಅಂತ ನೋಡ್ತೀವಿ. ಯಾವ ಘಟನೆ ಇದು? ಚೌರಿ ಚೌರ. ಪ್ರಶ್ನೆ ಕೇಳಿದಾಗ ಚೌರಿ ಚೌರ ಅನ್ನುವಂತ ಊರು ಎಲ್ಲಿ ಬರ್ತದೆ ಅಂದ್ರೆ ಉತ್ತರ ಪ್ರದೇಶದ ಗೋರಖಪುರದಲ್ಲಿ ಬರುವಂತದ್ದು. ಈ ಒಂದು ಅಸಹಕಾರ ಚಳವಳಿಯನ್ನ ಈ ಒಂದು ಘಟನೆಯಿಂದ ಚೌರಿ ಚೌರ ಘಟನೆಯಿಂದ ಮಹಾತ್ಮ ಗಾಂಧೀಜಿ 1922 ಫೆಬ್ರವರಿ 12 ಬಾಡೋಲಿ ಘೋಷಣೆ ಕೂಗುವುದರ ಮೂಲಕ ಹಿಂತೆಗೆದುಕೊಳ್ತಾರ ಅನ್ನುವಂಥದ್ದು. ಯಾವ ಘೋಷಣೆ? ಬಾಡೋಲಿ ಘೋಷಣೆಯನ್ನ ಕೂಗುವುದರ ಮೂಲಕ 1922 ಫೆಬ್ರವರಿ 12 ಅಸಹಕಾರ ಚಳವಳಿಯನ್ನ ಹಿಂತೆಗೆದುಕೊಂಡ್ರು ಅಂತ ಹೇಳಿ ನೋಡ್ತೀವಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿರುವಂತದ್ದು? ಚೌರಿ ಚೌರ ಘಟನೆ. ಇನ್ನೊಂದು ಆಪ್ಷನ್ ಇದೆ 1938 ಏಪ್ರಿಲ್ 11. ನೆನಪು ಕೊಡ್ರಿ, 1938 ಏಪ್ರಿಲ್ 11 ಕೆಎಸ್ ಎಕ್ಸಾಮ್ ಅಲ್ಲಿ ಬಹಳಷ್ಟು ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದು. 1938 ಏಪ್ರಿಲ್ 11 ಯಾವ ದುರಂತ ಅಂದ್ರೆ ಶಿವಪುರ ಧ್ವಜ ಸತ್ಯಾಗ್ರಹ. ಶಿವಪುರ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 11 ಶಿವಪುರ ಸತ್ಯಾಗ್ರಹ. ಯಾವ ರೀತಿಯ ಪ್ರಶ್ನೆ ಕೇಳಬಹುದು ಇದರ ಮೇಲೆ, ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದು. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ನಾವು ನೋಡ್ತಾ ಹೋಗೋಣ, ಶಿವಪುರ ಅನ್ನುವಂತಹ ಊರು, ಶಿವಪುರ ಅನ್ನುವಂತಹ ಊರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಮಂಡ್ಯ ಜಿಲ್ಲೆ. ಶಿವಪುರ ಅನ್ನುವಂತಹ ಊರು ಕಂಡು ಬರುವಂತಹ ಜಿಲ್ಲೆ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಯಾವ ನದಿಯ ದಂಡೆಯ ಮೇಲೆ ಅಂದ್ರೆ ನೆನಪಿಡಿ, ಯಾವ ನದಿಯ ದಂಡೆಯ ಮೇಲೆ ಶಿವಪುರ ಅನ್ನುವಂತಹ ಊರು ಇದ್ದಾರೆ? ಶಿವಪುರ ಅನ್ನುವಂತಹ ಊರಿದೆ. ಏಪ್ರಿಲ್ 8, 9 ಬ್ರಿಟಿಷರು ಭಾರತದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವುದನ್ನು ನಿಷೇಧ ಮಾಡಿದಾರ. ಬ್ರಿಟಿಷರ ಅನುಮತಿ ಇಲ್ಲದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವಂತಿಲ್ಲ ಅಂದಾಗ ಈ ಸಿದ್ಧಲಿಂಗಯ್ಯ ಅವರ ನೇತೃತ್ವದಲ್ಲಿ ಶಿವಪುರದಲ್ಲಿ ಯಾರ ಧ್ವಜವನ್ನು ಹಾರಿಸ್ತಾರೆ? ಯಾರ ನೇತೃತ್ವದಲ್ಲಿ ಈ ಸಿದ್ಧಲಿಂಗಯ್ಯ ನೇತೃತ್ವದಲ್ಲಿ ಧ್ವಜ ಸತ್ಯಾಗ್ರಹ ಧ್ವಜವನ್ನ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತ ಸಂದರ್ಭದಲ್ಲಿ ಬ್ರಿಟಿಷರು ಬಂದು ಅನೇಕ ಜನ ನಾಯಕರನ್ನ ಬಂಧನ ಮಾಡ್ತಾರ. ಅವರ ವಿರುದ್ಧ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಚಳವಳಿಯನ್ನ ಕೈಗೊಳ್ತಾರ. ಇದನ್ನ ನಾವು 1938 ಏಪ್ರಿಲ್ 11 ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಹೇಳಿ ಕರೀತಾ ಹೋಗ್ತೀವಿ. ಶಿವಪುರ ಅನ್ನುವಂತಹ ಊರು ಎಲ್ಲಿ ಕಂಡು ಬರುತ್ತೆ? ಮಂಡ್ಯ ಜಿಲ್ಲಾ. ಯಾವ ರೀತಿಯಲ್ಲಿ ಶಿವಶ ಈ ಶಿವಪುರ ಧ್ವಜ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದು ಈ ಸಿದ್ಧಲಿಂಗಯ್ಯ? ಯಾವ ವರ್ಷ ನಡೀತು? 1919 ಏಪ್ರಿಲ್ 13 ಯಾವ ಘಟನೆ? ಜಲಿಯನ್ವಾಲಿಬಾಗ್ ಹತ್ಯಾಕಾಂಡ. ಜಲಿಯನ್ವಾಲಿಬಾಗ್ ಹತ್ಯಾಕಾಂಡ ಅನ್ನುವಂತಹ ಯುದ್ಧ ಭೂಮಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೇನೆ? ಪಂಜಾಬಿನಲ್ಲಿ. ಯಾವ ದೇವಾಲಯದಲ್ಲಿ ಈ ಘಟನೆ ಸಂಭವಿಸಿದ್ರು ಅಂದ್ರೆ ಪಂಜಾಬಿನ ಅಮೃತಸ್ವರ ದೇವಾಲಯ. ಆ ಪಂಜಾಬಿನ ಅಮೃತಸ್ವರ ದೇವಾಲಯವನ್ನ ಕಟ್ಟಿದಂತಹ ಅಥವಾ ಕಟ್ಟಿಗೆ ಆರಂಭಿಸಿದ ಶಿಖರ ಗುರು 4ನೇ ಗುರು ಆಗಿರುವಂತಹ ಸಂತ ರಾಮದಾಸ್. ಆ ಸಂತ ರಾಮದಾಸನಿಗೆ ಭೂಮಿಯನ್ನ ದಾನವಾಗಿ ನೀಡಿದ ಮೊಘಲರ ಅರಸ ಯಾರು ಅಂತ ನೆನಪಿಟ್ಟುಕೊಳ್ರಿ? ಅಕ್ಬರ್. ಯಾರು ನೀಡ್ತಾ ಹೋಗ್ತಾರ? ಅಕ್ಬರ್ ಅನ್ನು ನೀಡ್ತಾ ಹೋಗ್ತಾನ. ನೆಕ್ಸ್ಟ್ ಈ ಒಂದು ದೇವಾಲಯದ ಸಂಪೂರ್ಣ ಕಾರ್ಯವನ್ನ ಮುಗಿಸಿದಂತವರು ಜಹಾಂಗೀರ್. ಈ ಜಹಾಂಗೀರನನ್ನ ಕೊಲೆ ಮಾಡಿದ ಮೊಘಲರ ದೊರೆ ಅರ್ಜುನ ದೇವ. ಆ ಅರ್ಜುನ ದೇವನನ್ನ ಕೊಲೆ ಮಾಡಿದಂತಹ ಮೊಘಲರ ದೊರೆ ಜಹಾಂಗೀರ್. ಇನ್ನ ಸಿಖರ 9ನೇ ಗುರು ತೇಜ್ ಬಹದ್ದೂರನ್ನ ಕೊಲೆ ಮಾಡಿದಂತವರು ಔರಂಗಜೇಬ. ಈ ಒಂದು ಘಟನೆ ನಡೆದಿತ್ತು. ಹಾಗಾದ್ರೆ ಯಾವ ಹಬ್ಬದ ದಿನದಂದು ಈ ಘಟನೆ ನಡೀತದಲ್ಲ? ಪಂಜಾಬಿನ ಕಾಲ ವೈಸಾಖಿ ಹಬ್ಬ. ಯಾವ ಕಾಯ್ದೆ ಈ ಒಂದು ಜಲಿಯನ್ವಾಲಿಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆಯ್ತಲ್ಲ? ರೌಲತ್ ಕಾಯ್ದ. ಈ ಒಂದು ಕಾಯ್ದೆಯಿಂದ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಕೊಂಡವರು ಯಾರು ಅಂದ್ರ ನೆನಪಿರ್ಲಿ, ಅದು ಭಗತ್ ಸಿಂಗ. ಮಹಾತ್ಮ ಗಾಂಧೀಜಿ ಕೈಸರ್ ಹಿ ಹಿಂದ್ ಅನ್ನುವಂತಹ ಪ್ರಶಸ್ತಿಯನ್ನ ಜಲಿಯನ್ವಾಲಿಬಾಗ್ ಹತ್ಯಾಕಾಂಡದ ನಂತರ ಬಿಟ್ಕೊಟ್ರ. ರವೀಂದ್ರನಾಥ್ ಟ್ಯಾಗೂರ್ ಅವರು ನೆನಪಿಟ್ಕೊಳ್ರಿ, ನೈಟ್ ಹುಡ್ ಪ್ರಶಸ್ತಿಯನ್ನ ಬ್ರಿಟಿಷರಿಗೆ ಮತ್ತೆ ಪುನಃ ವಾಪಸ್ ಸತಿ ಮಾಡ್ತಾರ ಅನ್ನೋದನ್ನ ನೋಡ್ತೀವಿ ನಾವು. ಈ ಒಂದು ಜಲಿಯನ್ವಾಲಿಬಾಗ್ ಹತ್ಯಾಕಾಂಡ ಅನ್ನುವಂತಹ ದುರಂತವನ್ನ ಮಹಾತ್ಮ ಗಾಂಧೀಜಿ ಹಿಮಾಲಯನ್ ಬ್ಲಂಡರ್ ಅಂತೇಳಿ ಕರೀತಾರೆ. ಏನಂತೇಳಿ ಕರೀತಾರ? ಹಿಮಾಲಯನ್ ಬ್ಲಂಡರ್ ಅಂತೇಳಿ ಕರೀತಾರ. ಈ ಒಂದು ಜಲಿಯನ್ವಾಲಿಬಾಗ್ ಹತ್ಯಾಕಾಂಡದ ಒಂದು ತನಿಖೆಯನ್ನು ಮಾಡಲಿಕ್ಕೆ ಬಂದಂತ ಆಯೋಗ ನೆನಪಿಟ್ಕೊಳ್ರಿ, ಯಾವ ಆಯೋಗ ಬರ್ತದ ಅಂದ್ರೆ ಹಂಟರ್ ಆಯೋಗ. 19
1919ರಲ್ಲಿ ಜಲಿಯನ್ ವಾಲಿಬ ಹತ್ಯಾಕಾಂಡದ ನಂತರ ಭಾರತಕ್ಕೆ ಭೇಟಿ ನೀಡಿದ ಬ್ರಿಟಿಷರ ಪ್ರಧಾನಿ ಯಾರು ಅಂದ್ರೆ ವಿಲಿಯಂ ಕ್ಯಾಮ್ರಾನ್. ಯಾರು ವಿಲಿಯಂ ಕ್ಯಾಮ್ರಾನ್ ಅನ್ನುವಂತಹ ವ್ಯಕ್ತಿ ಭೇಟಿಯನ್ನ ನೀಡ್ತಾನೆ. ಈ ಒಂದನೇದು ಆಪ್ಷನ್ಸ್ ಗೆ ಇಷ್ಟು ನಾವು ನೆನಪಿಡ್ಲೇಬೇಕು. ಇನ್ನು 1922 ಫೆಬ್ರವರಿ 5 ಚೌರಿ ಚೌರಾ ಘಟನೆ ಎಲ್ಲ ನಡೆದಿತ್ತು ಅಂದ್ರೆ ಉತ್ತರ ಪ್ರದೇಶದ ಗೋರಖಪುರ ಜಿಲ್ಲೆಯಲ್ಲಿ ನಡೆದಿತ್ತು. ಈ ಒಂದು ಘಟನೆಯಿಂದ ಮಹಾತ್ಮ ಗಾಂಧೀಜಿ ಯಾವ ಚಳುವಳಿಯಲ್ಲಿ ಹಿಂಪಡಿತಾರ, ಅಸಹಕಾರ ಚಳುವಳಿಯಲ್ಲಿ ಹಿಂಪಡಿತಾರೆ. ಯಾವ ವರ್ಷ 1922 ಫೆಬ್ರವರಿ 12 ಯಾವ ಘೋಷಣೆ ಕೂಗುವುದರ ಮೂಲಕ, ಬಾಳ್ವೋಲಿ ಎನ್ನುವಂತಹ ಘೋಷಣೆಯನ್ನ ಕೂಗುವುದರ ಮೂಲಕ ಅಂತೇಳಿ ಕರಿತೀವಿ. ಇನ್ನು 1938 ಏಪ್ರಿಲ್ 11 ಶಿವಪುರ ಧ್ವಜ ಸತ್ಯಾಗ್ರಹ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಯಾವ ಪದೇ ದಂಡೆ ಮೇಲೆ ಶಿವಶಾ ನೇತೃತ್ವ ವಹಿಸಿದಂತವರು ಟಿ ಸಿದ್ದಲಿಂಗಯ್ಯ. 1939 ಮಾರ್ಚ್ 5 ಗಾಂಧಿ ಇರ್ವಿನ್ ಒಪ್ಪಂದ. 11 ಬೇಡಿಕೆಗಳಿಗೆ ಇರ್ವಿನ ಆಶ್ವಾಸನೆಯ ಮೂಲಕ ಏನಪ್ಪಟ್ಟ ಅಂದ್ರೆ ಭರವಸೆಯನ್ನು ಪಟ್ಟ ಈಡೇರಿಸಿದ ಅನ್ನುವಂಥದ್ದು. ಇಷ್ಟೆಲ್ಲವುಗಳನ್ನ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ವಿ. ಎಲ್ಲಾ ಆತ್ಮೀಯ ಸ್ಪರ್ಧಾರ್ಥಿಗಳು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಸದಾ ನಮಗೆ ಬೆಂಬಲವಾಗಿ ಇರ್ತೀರಿ. ಪ್ರೋತ್ಸಾಹ ಬೆಂಬಲ ಎಲ್ಲವುಗಳು ಕೂಡ ನಮ್ಮ ಮೇಲೆ ನಿಮ್ದು ಇರಲಿ ಅಂತೇಳಿ ನನ್ನ ಇವತ್ತಿನ ಕ್ಲಾಸ್ವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ಕರ್ನಾಟಕದ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನ ಸಲ್ಲಿಸುವುದರ ಮೂಲಕ ಈ ವಿಡಿಯೋವನ್ನ ಇವತ್ತು ಮುಗಿಸ್ತಾ ಇದ್ದೀವಿ ಎನ್ನುವಂಥದ್ದು.